ಪ್ರಪಂಚದಲ್ಲಿ ಒಂದು ಮೃಗವನ್ನು ಮನುಷ್ಯ ಕೊಂದರೆ ಅದು ಬೇಟೆ, ಮೃಗ ಮೃಗವನ್ನೇ ಕೊಂದರೆ ಅದು ಹಸಿವು, ಮೃಗ ಮನುಷ್ಯನ ಕೊಂದರೆ ಅದು ಆತ್ಮರಕ್ಷಣೆ. ಆದರೆ ಮನುಷ್ಯ ಮನುಷ್ಯನ್ನೇ ಕೊಂದರೆ ಪ್ರಾಣಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಕಾನೂನು ಕೂಡ ಒಬ್ಬನ್ನ ನೇಣಿಗೆ ಹಾಕೋಕ್ ಮುಂಚೆ ತುಂಬಾ ಸಮಯ ತಗೊಳ್ಳುತ್ತೆ, ಹಲವಾರು ಬಾರಿ ಇದು ಸರಿನಾ ತಪ್ಪಾ ಅಂತ ಪರಿಶೀಲಿಸುತ್ತೆ. ಆದ್ರೆ ನೀರು ಕೇಳಿದ್ರೆ ಕೀರು ಕೊಡೋ ಇಂಥ ಪುಣ್ಯಭೂಮಿಯಲ್ಲಿ ಮನೆ ಬಾಗಿಲು ತೆಗೆಸಿ ಅಮಾಯಕರ ಕುತ್ತಿಗೆ ಸೀಳಿ ರಕ್ತ ಮೆತ್ತಿದ ಕೈಯಲ್ಲಿ ಒಡವೆ ದೋಚಿ ಕೇಕೆ ಹಾಕ್ತಿದ್ದ ಮನುಷ್ಯ ರೂಪದ ಮೃಗಗಳ ರಕ್ತ ಚರಿತ್ರೇನೆ ಈ ಸಿನಿಮಾ. ನನ್ ಮಕ್ಕಳ 5 ವರ್ಷ ಇಡೀ ಬ್ಯಾಂಗ್ಳೂರ್ನ ಉಚ್ಚೆ ಉಚ್ಚೆ ಉಯ್ಕೊಳ್ಳೋ ಹಾಗೆ ಮಾಡಿದ್ದೀರಲ್ಲ. ರಾತ್ರಿ ಹೊತ್ತು ಬಾಗಲಾಕೊಂಡು ಮಲಗೋದು ರೂಢಿ, ಆದ್ರೆ ಹಗಲೊತ್ತೆ ಬಾಗಲಾಕೊಂಡು ಭಯದಲ್ಲಿ ಬದುಕೋ ಹಾಗೆ ಮಾಡಿದ್ದೀರಲ್ಲ. ಮಕ್ಕಳ ಕಾಮನ್ ಮ್ಯಾನ್ ಇಂದ ಸಿಎಂ ವರ್ಗು, ಕಾನ್ಸ್ಟೇಬಲ್ ಇಂದ ಕಮಿಷನರ್ ವರ್ಗೂ, ಸ್ಕೂಲ್ಗೆ ಹೋಗೋ ಮಗು ಇಂದ ಹಣ್ಣನ್ ಮುದುಕರ್ ವರ್ಗೂ, ಮನೆಯಲ್ಲಿ ಅಡಿಗೆ ಮಾಡೋ ಒಂಟಿ ಹೆಂಗ್ಸಿನಿಂದ ಹಿಡಿದು ದೇವಸ್ಥಾನದ ಪೂಜಾರಿ ವರ್ಗೂ ಎಲ್ರೂ ಯಾವ ಗಳಿಗೆಯಲ್ಲಿ ಏನಾಗುತ್ತೋ ಅಂತ ಜೀವ ಕೈಯಲ್ಲಿಟ್ಕೊಂಡು ಬದುಕೋ ಹಾಗೆ ಮಾಡಿದ್ದೀರ. ನಿಮ್ಮಂತ ಹಲ್ಕ ನನ್ ಮಕ್ಕಳಿಂದ ನಮ್ ಪೊಲೀಸ್ನವರಿಗೆ ತಿನ್ನೋ ಅನ್ನ ಸೇರ್ತಿಲ್ಲ, ತಿಕ್ಕ ಕೇಳ್ಕೊಳ್ಳೋಕೆ ಪುರುಸೋಕ್ತಿಲ್ಲ, ಹಿಡಿಯಕ್ಕಾಗದೆ ಹಿಜಿಡಾಗಳ ತರ ಓಡಾಡ್ಕೊಂಡಿದ್ದಾರೆ ಪೊಲೀಸ್ನವರು ಅಂತ ಪ್ರೆಸ್ ಪಬ್ಲಿಕ್ ನಮ್ಮನ್ನ ನೋಡಿ ಅಂತ ಕ್ಯಾಕರಿಸಿ ಹೋಗಿದ್ದಾರೆ. ಅವರ್ ಕೈಗೆ ಕೋಳ ಹಾಕಿ ಇಲ್ಲ ನಿಮ್ ಕೈಗೆ ಬಳೆ ಹಾಕೊಳ್ಳಿ ಅಂತ ಪೊಲಿಟಿಷಿಯನ್ಸ್ ಕೂಗ್ತಿದ್ದಾರೆ. ಹೇ, ಚಿಲ್ಲರೆ ಕಾಸಿಗೂ ಕೊಲೆ ಮಾಡಿದ್ದೀರಾ? 1 ಗ್ರಾಮ್ ಚಿನ್ನಕ್ಕೂ ಚಾಕು ಹಾಕಿದ್ದೀರಾ? ಗಂಡ್ಸು ಹೆಂಗ್ಸು ಅನ್ನೋ ವ್ಯತ್ಯಾಸನೇ ಇಲ್ದೆ ಎಲ್ರನ್ನೂ ರೇಪ್ ಮಾಡಿದ್ದೀರಾ? ರಾಕ್ಷಸರು ಮೃಗಗಳು ಒಟ್ಟಿಗೆ ಮಲಗಿದ್ದಾಗ ಹುಟ್ಟವರ ನೀವು? ರೇಪ್ ಮಾಡಿ ಕೊಲೆ ಮಾಡೋದನ್ ಕೇಳಿದ್ದೀನಿ, ಹೆಣ ತಿಂತಾರೆ ಅನ್ನೋದು ಕೇಳಿದ್ದೀನಿ, ಆದ್ರೆ ನೀವು ನನ್ ಮಕ್ಕಳ ಕೊಲೆ ಮಾಡಿದ್ದ ಶವಾನೆ ಆ ಶವಾನೆ ರೇಪ್ ಮಾಡ್ತಿದ್ರಲ್ಲ. ಕುರಿ ಕೋಳಿ ಕುಯ್ದಂಗೆ ಮನುಷ್ಯರನ್ನ ಅಷ್ಟು ಸಲೀಸಾಗಿ ಸಾಯಿಸ್ತಿದ್ರಲ್ಲ, ಸಾಯಿಸ್ಲೇಬೇಕು ಅನ್ನೋದಾದ್ರೆ ಎಲ್ಲಿ ಬೇಕಾದ್ರೂ ಚುಚ್ಚಿ ಸಾಯಿಸ್ಬಹುದು. ಆದ್ರೆ ಪ್ರತಿ ಒಬ್ಬರನ್ನು ಕತ್ಕೊಯ್ದೆ ಯಾಕೆ ಕೊಲ್ತಿದ್ರಿ? ಕತ್ಕೊಯ್ದಾಗ ಗಂಟ್ಲಾಗ ಅಂತ ಸೌಂಡ್ ಬರ್ತದೆ ಸಾಮಿ, ಕೇಳಕ್ಕೆ ಸಂದಾಗಿರ್ತದೆ. ಇವತ್ತು ಹಬ್ಬ ಮಾಡೋಣ.
ಎಲ್ಲ ಇಲ್ಲಿದ್ದೀರಾ? ನಾನು ಅಡಂತ ವೆತ್ಕೊಂಡು ಹೋಸ್ನಿ, ಮೀರಿಕ್ಕಡು ನಾರು ಏಂಟದು ಏಮ ಬಯಸ್ತಾ ಉನ್ನಾರು? ಕೊಡ್ಲ ಗೊರ್ರ ರೆಂಡು ಕಾದ ಸ್ವಾಮಿ ಗಾಡಿ ಸ್ವಾಮಿ ಕತ್ತೆ ಏಮಂಟ್ವಿ ಬನ್ನಿ ಸ್ವಾಮಿ, ಚಾಲಾ ಬಾಗುಂದಿ. ಬೀಜ ಮೀರಾ ಇರೋದೇ ಎಲ್ದು ನಾ ಕಾವಲೆ ಮೀ ಜನ್ಮಕ್ಕಿ ನಾ ಜೋಡ್ ಪೆಟ್ಟ ತೀಸ್ಕ, 3000 ಉಂದಿ ಪೆಟ್ಕ. ಒಕ್ಕಡ್ನಿ ಏಸಯ್ಯಲ್ಲ. ಏಮ್ ಸ್ವಾಮಿ, 3000 ಕೊಟ್ಬಿಟ್ಟು ಎತ್ಬಿಡು ಅಂದ್ರ ಹೆಂಗ ರೇ? ದೊಂಗನ ಕೊಡಕ, ನಿಮ್ ಮೇಲಿರೋ ಕೇಸ್ನೆಲ್ಲ ಓಪನ್ ಮಾಡಿದ್ರೆ ಒಬ್ಬೊಬ್ಬರನ್ನು 10 ಸರಿ ನೆನಾಗ್ತಾರೆ ತೆಲ್ಸಾಮಲ್ಲ. ಎವರ್ನಿ ಸ್ವಾಮಿ? ಒಕ್ಕಡುನ್ನಾಡು ಚಿತ್ತೂರ್ಲೋ. ಕೃಷ್ಣ, ಇದೇ ರೋಡಾ? ಇನ್ನೇನು ಬರೋ ಟೈಮು, ಗಾಡಿಗಳಾಗಿ ಬರ್ತಾನೆ. ಹೆಂಗವನಂತೆ? ಆಳು ಕಟ್ಮಸ್ತಾಗಿ ಎತ್ತರಕ್ಕಿರ್ತಾನೆ ಬೆಳ್ಳಗೆ. ಪೊಲೀಸ್ನ ಹೊಡಿಯೋಕ್ಕೆ ಸುಪಾರಿ ತಗೊಂಡ ಮುನಿಯ? ಪೊಲೀಸ್ ಅವನ್ನ ಹೊಡಿಯೋದಕ್ಕೆ ಸುಪಾರಿ ಕೊಟ್ಟಿದ್ದು ಪೊಲೀಸ್ ಅವನೇ. ಎಷ್ಟೊತ್ತಕ್ಕ? ಬೋರ್ಡ್ ಮೀಟಿಂಗ್ ಇದೆ ಅಂತ ನೆನ್ನೆನೆ ಹೇಳಿದ್ದೀನಿ. ಇವತ್ತು ಲೇಟ್ ಆಗಿ ಹೋದ್ರೆ ಬಾಸ್ ಪರ್ಮನೆಂಟ್ ಆಗಿ ಮನೆಗೆ ಕಳ್ಸ್ಬಿಡ್ತಾನೆ. ಅಲ್ವೋ, ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೋ? ಎಲ್ಲ ಕೆಲಸ ಮಾಡಕ್ಕೆ ನನ್ನ 4 ಕೈಗಳ ಇವೆ. ಮನೆ ಕ್ಲೀನ್ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ನಿನ್ ಟಿಫಿನ್ ಬಾಕ್ಸ್ ರೆಡಿ ಮಾಡೋಷ್ಟರಲ್ಲಿ ನಂಗೆ ಸಾಕು ಸಾಕಾಗಿ ಹೋಗುತ್ತೆ. ಏನೋ ಹೇಳಿದ್ ಕೇಳಿಸ್ತಾ? ಹಬ್ಬ ಅಷ್ಟರಲ್ಲಿ ವರ್ಲ್ಡ್ ಕಪ್ ಶುರು ಆಗ್ಬಿಟ್ಟಿರುತ್ತೆ. ನಿನ್ಗೆ ಯಾಕಕ್ಕ ಟೆನ್ಷನ್? ನನ್ ಕ್ಯಾಂಟೀನ್ ಅಲ್ಲಿ ತಿನ್ಕೋತೀನಿ, ನೀನ್ ಆರಾಮ ಕೆಲಸ ಮಾಡು. ಬರ್ಲಾ, ಕೂತ್ಕೊಳ್ಳೋ. ಕ್ಯಾಂಟೀನ್ ಊಟ ಚೆನ್ನಾಗಿರಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ, ಸುಮ್ನೆ ದುಡ್ಡು ದಂಡ. ಮದ್ವೆ ಆಗೋ ಅಂತ 50-60 ಹುಡುಗಿರ್ ಫೋಟೋ ತೋರಿಸಿದ್ರು, ಒಬ್ಬಳು ಒಪ್ಕೊಳ್ಳಿಲ್ಲ. ಅಯ್ಯೋ, ಸುತ್ತಿ ಬಳಸಿ ನನ್ ಮದ್ವೆ ವಿಷಯಕ್ಕೆ ಬರ್ತಿಯಲ್ಲ ನೀನು. ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೋ. ನಿನ್ ಟಿಫನ್ ಬಾಕ್ಸ್ ರೆಡಿ ಮಾಡ್ತೀನಿ. ಇಷ್ಟು ಚೆನ್ನಾಗಿರೋ ಹುಡುಗಿ ಮನೆ ಕೆಲ್ಸಕ್ಕ, ಫೋಟೋ ನೋಡೋಕೆ ಮಾಡಿದ್ರೆ ಕೆಲ್ಸಕ್ಕೆ ಬರ್ತಾಳಂತ ಹೇಗಿದ್ದಾಳೋ? 3 ಮನೇಲಿ ಅವಳ ಜೊತೆ ಇರೋದು ನೀನೆ ತಾನೆ?
ನೀನೇ ಹೇಳು. ಮಾಲೂರಲ್ಲಿ ನಮ್ಮ ಮಾವ ಕೇಶೂರಾಯರ್ ಇದಾರಲ್ಲ, ಅವ್ರ ಮನೆ ಪಕ್ಕದಲ್ಲಿರೋ ಹುಡುಗಿನೇ. ಹೆಸರು ಸುಶೀಲಾ, ಒಳ್ಳೆ ಮನೆತನ. ಹುಡುಗಿ ಬ್ಯಾಕ್ ಗ್ರೌಂಡ್ ಇಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ಯಾ? ಜಾತಕ ಕೂಡ ಚೆನ್ನಾಗಿದೆ ಕಣೋ. ಸರೋಯ್ತು, ಮನೆ ಕೆಲ್ಸಕ್ಕೆ ಇಟ್ಕೊಳಕ್ಕೆ ಇಷ್ಟೆಲ್ಲ ಡೀಟೇಲ್ಸ್ ನೋಡ್ತಾರ ಅಕ್ಕ? ಏ ತರ್ಲೆ, ಈ ಹುಡುಗಿ ಕೆಲಸದವಳಲ್ಲ, ನಮ್ಮ ಮನೆ ಸೊಸೆ ಆಗೋಳು. ಏ ಹರಿ, ಬೇಗ ನೀನ್ ನಿರ್ಧಾರ ಹೇಳ್ಬೇಕು. ಹುಡುಗಿ ಮನೆ ಮುಂದೆ ಮದುವೆ ಗಂಡುಗಳು ಕ್ಯೂ ನಿಂತಿದ್ದಾರೆ. ಓ ದೊಡ್ಡ ಸುಂದರಿ ಅವಳು, ನಾನೇನ್ ಚೆನ್ನಾಗಿಲ್ವಾ? ಆಮೇಲೆ ಬಂದು ಹೇಳ್ತೀನಿ. ಬಾಯ್ ಬಾಯ್. ಯಾರು ಮೈ ಬಗ್ಸ್ ಕೆಲಸ ಮಾಡೋ ತರ ಇಲ್ಲ, ಎಲ್ಲ ಮೈಗಳ್ರಿದ್ದಂಗ ಅವ್ರೆ. ಅಯ್ಯ ಸ್ವಾಮಿ, ನಾವುಗಳಂತಾರಲ್ಲ ಸ್ವಾಮಿ. ಒಪ್ಕೊಂಡ್ ಬನ್ನಿ, ಚೆನ್ನಾಗಿ ಮಾಡಿ ಮುಗಿಸ್ತೀವಿ ಸ್ವಾಮಿ. ಎಷ್ಟೇ ಕಷ್ಟ ಆದ್ರೂ ಅರ್ಧದಲ್ಲಿ ಬಿಟ್ಟು ಹೋಗಲ್ಲ ಸ್ವಾಮಿ. ಎಲ್ರು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಹಿಂಗೇನಪ್ಪ ಹೇಳೋದು? ಆಮೇಲೆ ಯಾರಾದ್ರೂ 2 ರೂಪಾಯಿ ಜಾಸ್ತಿ ಕೊಟ್ರೆ ನಿಮ್ ಮಕ್ಳಿಗಳು ತಿರ್ಸ್ಕೊಂಡು ಆ ಕಡೆ ಕೊಂಡೋಗ್ತೀರಾ? ಆಮೇಲೆ ಕಷ್ಟ ಪಡೋದು ಯಾರು? ಈ ಮೇಸ್ತ್ರಿ ಮುನಿಯಪ್ಪ ತಾನೇ ಸ್ವಾಮಿ. ನಂಬುದವ್ರ ಕತ್ಕುಯ ಅವರಲ್ಲ ಸ್ವಾಮಿ ನಾವು. ದೊಡ್ಡ ಮನ್ಸ್ ಮಾಡು ಸಮೇ, ಬೇಕಾರೆ 2 ರೂಪಾಯಿ ಕಮ್ಮಿ ಕೊಡು ಸಮೇ. ಆಗಲ್ಲ ಅಂತ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ ಸಮೇ. ಸರಿ ಸರಿ, ಇವರೆಲ್ಲ ಏನಬೇಕು ನಿನಗೆ? ಅವನು ನಮ್ಮ ಮಾವನು, ಇವನು ನನ್ನ ಗಂಡು, ಇವ್ರು ನಮ್ಮ ಸಂಬಂಧಿಕರು ಸಮೇ. ಇಡೀ ಕಾಂದಾನೆ ತಲೆ ಕಟ್ಟತ್ತಾರ ಅವಳಪ್ಪ. ಆಯ್ತು ಆಯ್ತು, ಹೋಗ್ ಕೆಲಸ ನೋಡೋಗ್ರಿ. ಬರ್ತೀನಿ ಸಮೇ. ಮೊನ್ನೆ ಬತ್ತೀವಂದ್ರಿ, ಏನಕ್ಕೆ ಲೇಟ್? ಕೆಲ್ಸಗಳು ಬೇಗನೆ ಮುಗಿದ್ವು. ನಾನು ತಿರುಪತಿಗೆ ಹೋದೆ, ಮುನಿಯ ಚಿಂತಾಮಣಿಗೆ ಹೋದ, ಹನುಮ ಕಂಚಿಗೆ ತಿಮ್ಮನು ಇಲ್ಲಿಗೆ ಬಂದು ನಮ್ಗಳಿಗೆ ಕಾಯ್ತಿದ್ದ. ಒಟ್ಟಿಗ ಬಂದ್ರೆ ಚಿಕ್ಕಲ ಕೊಂತೀವಲ್ಲ? ಚಿಕ್ಕಲ ಕಂಡ್ರೆ ಬಿಳಿ ಬಟ್ಟನೆ, ಕಾನ್ಸ್ಟೇಬಲ್ ಮೊದ್ಲೇನೆ ಹೇಳಲಿಲ್ಲ ಎತ್ತಬೇಕಾಗಿದ್ದು ಸಬ್ ಇನ್ಸ್ಪೆಕ್ಟರ್ ಅಂತ. ಕೊರಮ್ ನನ್ ಮಗನು. ಲಕ್ಷ್ಮಿ, ಇಲ್ಲೆಲ್ಲ ಸರಿ ತಾನೆ? ನಡಿ ಹೋಗಣ. ಹರಿ, ಇವತ್ತೇನು ಆಫೀಸಿಂದ ಬೇಗ ಬಂದ್ಬಿಟ್ಟೆ? ಹೀಗೆ ಹೋಗಿ ಆಮೇಲೆ ಬರ್ಲಾ? ತರ್ಲೆ, ಕೂತ್ಕೊಳ್ಳೋ. ಅಯ್ಯೋ ಅಕ್ಕ. ಏನು? ನಿನ್ ಕಷ್ಟ ನನ್ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ಅಕ್ಕ. ಏನಾಯ್ತು? ಒಂದ್ ಕೆಲಸ ಮಾಡೋಣ. ಬೆಳಿಗ್ಗೆ ಅದ್ಯಾವುದೋ ಹುಡುಗಿ ಫೋಟೋ ತೋರಿಸಿದ್ಯಲ್ಲ ಕೆಲ್ಸದವಳ್ದು, ಅವಳನ್ನ ಮದ್ವೆ ಆಗ್ಬಿಡ್ತೀನಿ, ನಿನ್ ಲೈಫ್ನ ಸೆಟಲ್ ಮಾಡ್ಬಿಡ್ತೀನಿ. ಈ ಒಂದು ಸ್ವೀಟ್ ನ್ಯೂಸ್ ಹೇಳಿದ್ದಕ್ಕೆ ನಿಮ್ಗೆ ಒಂದ್ ಒಳ್ಳೆ ಕಾಫಿ ಮಾಡ್ಕೊಂಡು ಬರ್ತೀನಿ. ಆಜ್ಕೆ ಬಾದ್ ಹಮ್ ಕುಚ್ ಪಿಯೆಂಗೆ ತೋ, ಶಾದಿಕೆ ಬಾದ್ ಉಸಿ ಕೆ ಹಾತ್ ಸೆ ಪಿಯೆಂಗೆ ಜಾನಿ. ಯು ನಾಟಿ. ಬರ್ಲಾ. ತಲೆ ಮೇಲೆ ಒಂಚೂರು ಮಲ್ಗಕ್ ಗುಂಪ್ತಾ ಈ ಮಂಚ. ಉಪ್ಪಂದ್ರ ಸಾಕಾತ ಹೇಳೋನೆ, ಪ್ರೀತಿ ಪ್ರೇಮ ಬಂದೇ ಕೈ. ವಸ್ತುವ ಮುನಿಯ ಬರ್ದೆಲ್ಲ ಅದು ಸಾಯ್ತಿನ ಕೆಲ್ಸ ಆಯ್ತಾ? ಮತ್ತೆ ಕೇಳಕ್ ಹೋಗಿದ್ದೆ ಅನ್ಕೊಂಡ್ಯಾ? ಅಲ್ಲಿ ಮೇಸ್ತ್ರಿ ಕಿರ್ಚ್ಕೊತಾವ್ನೆ, ನೀನ್ ಇಲ್ಲಿ ಆರ ಹಾಕೊಂಡ್ ಕುತ್ಕೊಂಡಿದ್ಯಾ? ಸೊಂಟ ನಾವು, ನನ್ ಕಷ್ಟ ನನಗೆ ಅಂದ್ರೆ ರಾತ್ರಿ ಎಲ್ಲ ನೀವ್ತೀನಿ ಬಿಡ. ಓಕೆ ಬೇಡವಾ, ಬಂದ್ಬಿಡು. ಬಂದು ತಗೋ. ಸೊಂಟ ನೋವು ಕಮ್ಮಿ ಆಗ್ತದೆ. ನಾಯಿಗಳ, ನನ್ ಹಿಂದೆನೆ ಬಂದು ಸಾಯ್ತವೆ, ಒಂದ್ ಕಡೆ ಕೂತ್ಕೊಳಕು ಬಿಡಲ್ಲ. ಯಾವ್ದಾನ ಮನೆಗಳು ಹುಡುಕ್ತಾ? ಇನ್ನ ಇಲ್ಲ. ಇಷ್ಟು ದಿನ ಏನ್ ಮಾಡ್ತಿದ್ದೆ?
ನೋಡಿ. ಈ ಪೇಟಕ್ಕೂ ನೇನೆ ಮೇಸ್ತಿರಿ, ಪೇದಲ ಪಾಲಿಕೆ ಪೆನ್ನಿದಿ, ಕಾಯ ಕಷ್ಟಂ ಎರಗ ನಿವಾಳಿಕೆ ಕಬರ್ದಾರು ಚೇಸ್ತೇ ನಾನೇ ಮುಠ ಮೇಸ್ತಿರಿ. ಯಾಕಮ್ಮ ನಂಗೆ ತುಂಬಾ ಒಟ್ನೋಯ್ತದೆ, ಡಾಕ್ಟರ್ ತ ಹೋಗಿ ತೋರಿಸ್ಕೊ ಬರ್ತೀನಿ. ಆ ಡಾಕ್ಟರ್ ಹತ್ರ ಯಾಕಮ್ಮ ನಾನೇ ಇದೀನಿ. ಅದು ಬೇರೆ ತರ ಒಟ್ನೋವು. ಅಯ್ಯ ಅದಕ್ಕೆ ಅದು ಇದು ತಿನ್ಬಾರ್ದು ಅಂತ ಹೇಳೋದು. ತಗ ಹೋಗ ಆಸ್ಪತ್ರೆ ತೋರಿಸ್ಕೊಂಬ. ಸಂಬಳದಾಗ ಇಡ್ಕೊಳ್ಳಲ್ಲ. ಅಯ್ಯೋ ಅಮ್ಮ ಹಂಗೆಲ್ಲ ಮಾಡಲ್ಲಮ್ಮ, ನಾನು ಮುನಿಯ ಮೇಸ್ತ್ರಿ. ಬರ್ತೀನಿ ಹೋಗ್ಬಮ್ಮ. ನಾನೇ ಮುನಿಯ ಮೇಸ್ತ್ರಿ. ಕಾಲೇಜ್ ಹೋಗ್ತಾ ಇದ್ದೀನಿ. ದಿಗಿಲ್ ಬೆಳೆಸ್ತೀರಾ? ಈ ಮೇಸ್ತ್ರಿ ಕೆಲಸ ಮಾಡೋ ಬದಲು ಐಸ್ ಕ್ಯಾಂಡಿ ಅಂಗಡಿ ಹಾಕೊಂಡಾದ್ರೂ ಜೀವನ ಮಾಡ್ಬೋದಲ್ರ. ಹೋಗ ಹೋಗಲ್ಲ, ಗುರಾಯಿಸ್ಬೇಡಲ್ಲ. ಏನಮ್ಮ ಎಷ್ಟೊತ್ತಾಯ್ತು ನೀನು ಹೋಗಿ? ಹಿಂಗ್ ಬರ್ತೀನಿ ಹಂಗ ಹೋಗ್ಬಿಟ್ಟು ಅಂದೊಳ್ಳಿ. ಏನಮ್ಮ ಸಂಬಳ ಕೊಡೋ ಟೈಮ್ ಕರೆಕ್ಟ್ ಆಗಿ ಬಂದೀಯ ನೀನು? ಸ್ವಾಮಿ ಮೂರ್ ನಾಲ್ಕು ಆಸ್ಪತ್ರೆ ಸುತ್ಕೊಂಡ್ ಬಂದೆ. ಒಂದ್ ಕಡೆ ತುಂಬಾ ಜನಗಳು, ಒಂದ್ ಕಡೆ ಡಾಕ್ಟ್ರೆ ಇಲ್ಲ, ಕಮ್ಮಿ ಜನಗಳಿರೋ ಆಸ್ಪತ್ರೆ ಹುಡುಕಿ ತೋರ್ಸ್ಕೊಂಡ್ ಬರಕ್ ಇಷ್ಟತ್ತಾಯ್ತು. ಎಲ್ಲಾದ್ರೂ ಜನ ಕಡಿಮೆ ಇರೋ ಕಡೆ ತೋರ್ಸ್ಕೊಂಡ್ ಬರತ್ತಾನೆ. ನೋಡಿ ನೋಡಿ ಹೆಂಗಪ್ಪ ಅವ್ರು ಸಾಕೋದು, ಭಯ ಆಗ್ತದೆ. ನಮಸ್ಕಾರ. ನಮಸ್ಕಾರ ಸರ್. ಬನ್ನಿ 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 ಅಮ್ಮ. ನಮ್ಮ ಹರಿ ನಿಮ್ಮ ಹುಡುಗಿ ಫೋಟೋ ನೋಡ್ತಿದ್ದಾಗೆ ಒಪ್ಕೊಂಡ್ಬಿಟ್ಟ. ತುಂಬಾ ಸಂತೋಷ ಅಮ್ಮ. ನಿಮ್ ಹುಡುಗಿನ ಫೋಟೋನ ನಮ್ಮ ಮನೇಲಿ ಯಾರು ನೋಡ್ಲೇ ಇಲ್ಲ. ಸಿಟಿಲಿ ಇರೋರು ಅಂದ ತಕ್ಷಣ ನಾವೆಲ್ಲ ಒಪ್ಕೊಂಡ್ಬಿಟ್ವಿ. ಹಳ್ಳಿಲಾದ್ರೆ ಕರೆಂಟು, ಆಸ್ಪತ್ರೆ, ಸ್ಕೂಲು, ಬಸ್ಸು ಯಾವುದು ಅನುಕೂಲ ಇರಲ್ಲ. ಸಿಟಿಲಾದ್ರೆ ಎಲ್ಲ ಸೌಕರ್ಯನೂ ಇರುತ್ತೆ. ನಮ್ಮ ಮಗಳಲ್ಲಿ ಸುಖವಾಗಿರ್ತಾಳೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಒಪ್ಕೊಂಡ್ಬಿಟ್ಟಿದೀವಿ. Oh,
ಹುಡುಗ್ಲೆ ನಮ್ಮ ಲಕ್ಷ್ಮಿ ಅಂದಿ ಬೇಯಿಸ್ತಾ ಇದೆ ಬೇಗ, ಆದ್ರೆ ವಾಸನೆಗೆ ಹಂಗೆ ಬಾಯಲ್ಲಿ ನೀರು ಸೋರ್ತದೆ. ನಿನಗ್ ಬಿಡಪ್ಪ, ಎಲ್ಲಾ ಕಡೆನೂ ಸೋರ್ತದೆ. ಗೂಬ್ನಯಲ್ಲ ಲಕ್ಷ್ಮಿ ಮಸಾಲೆಗಳು ರುಬ್ತಾ ಇದ್ರೆ ಬೀದಿಲಿರೋ ಹಂದಿಗಳೆಲ್ಲ ನನ್ ಕೇಸ್ ಅವರು ನನ್ ಕೇಸ್ ಅವ್ರ ನಿಗ್ರಸ್ಕೊಂಡ್ ನಿಂತ್ಕತವೆ. ಏನ್ ಉಪಯೋಗ, ಹಂದಿಗಳು ನಿಗರ್ತವೆ, ಇವನ್ ನಿಗರ್ತಾನ? ಮನೆ ನೋಡ್ದ? ನೋಡ್ದೆ. 9:30-10 ಮೇಲೆ ಮನೇಲಿ ಯಾರೂ ಇರಲ್ಲ. ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋತಾರೆ, ಮಗಳು ಓದಕ್ಕೆ ಹೋತಾಳೆ. ಸಾಯಂಕಾಲ 5 ಗಂಟೆ ಇರೋದು ಒಂದು ಮುದುಕಿ ಒಬ್ಳೆ. ಅವಳ ಕತ್ತಲೆ 10 ತೊಲ ಸರ ಇರೋದು. ನಾವು ನಾಳೆ 11 ಗಂಟೆ ಮೇಲೆ ಹೊಡಿಬೋದು. ಅಕ್ಕಪಕ್ಕದ ಮನೆಗಳವ? ಯಾವುದೂ ಇಲ್ಲ. ನಾನು ಒಂದು ಕಿಚ್ಚ ನೋಡ್ಬೇಕು. ಮನೆಯಾಗ ನಾಯಿ ಐತಿ ಅಂತ ಮೊದ್ಲೇ ಹೇಳ್ಬೇಕಲ್ವಾ? ಕಣ್ಗಳಾಗತ್ತೇನಿಟ್ಕೊಂಡಿರ್ತೀಯಲ್ಲೇ ನಿನ್ನ. ನೋಡಿಲ್ಲ, ಮಲಗುತ್ತ ಅನ್ಸುತ್ತೆ. ನೋಡಿಲ್ಲ, ನಾಯಿ ಇರೋ ಮನೆಗೆ ಯಾವತ್ತೂ ಒಳಗಿಲ್ಲ ಅಲ್ಲ. ಆ ಮನೆ ಬಿಡ್ಬಿಡೋ. ಮಾಡ್ಬಿಡಣ. ಈಗ ನಮ್ಮನೆ ಕಳೆ ಬಂತು. ಯಾಕದ್ಕೆ? ಮುಂಚೆ ನಾನು ಹರಿ ಇಬ್ರೆ ಮನೇಲಿ ಇರ್ತಿದ್ವಿ. ಮಹಾಲಕ್ಷ್ಮಿಯಾಗಿ ನೀ ನಮ್ಮನೆಗೆ ಬಂದಿಯಲ್ಲ, ಅದಕ್ಕೆ. ಖುಷಿ, ಕಾಫಿ. ಕಾಫಿ. ನಾನ್ ಕರೆದಿದ್ದು ಈ ಕಾಫಿಗಲ್ಲ. ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡಬೇಕು? ಇಡೀ ನಾನು ಹೋಗ್ಬೇಕು. ಬಂದ್ಬಿಡ್ತಾರೆ. ಕಾಫಿ ತಣ್ಣಗಾಗ್ತದೆ, ಕುಡಿರಿ. ನಾನು ಆಟಕ್ಕೆ ನಿನ್ಗೊಂದು ಕತೆ ಹೇಳ. ಕಾಫಿ ಬೇಕು ಅಂತ ಕರೆದ್ಬಿಟ್ಟು ನೀವು ಮಾಡೋ ಕೆಲಸ ಇದೇನಾ? ಕತೆ ಚೆನ್ನಾಗಿತ್ತ? ಹೋಗ್ಲಿ, ಹುಗ್ಸಾದ್ರು ಹಾಕಿ. ಅದಕ್ಕೆ ಎದುರಿಗೆ ಹೇಗ್ ಹೋಗ್ಲಿ? ರಾಮ ರಾಮ ರೀ, ಬಿಟ್ರಿ ಬಿಟ್ರಿ. ಶುಶಿ, ಕಾಫಿ. ರೀ, ಕಾಫಿ ಸಾಕು, ಬೇಗ ರೆಡಿಯಾಗಿ ಆಫೀಸ್ಗೆ ಹೊರಡಿ.
ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಒಂದು ನಿಮಿಷ. ತಡೆಯಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಮೊದಲು ಬಾಡಿ ನೋಡಿದ್ಯಾರು? ನಾನೇ ಸರ್. ರಾತ್ರಿ ಕೊನೆಯಲ್ಲಿ ಬಾಗಲ್ ಹಾಕಿದ್ಯಾರು? ನಾನೇ ಸರ್, ಮಲಗೋದಕ್ಕೆ ಮುಂಚೆ ಲಾಕ್ ಮಾಡಿ ಆಮೇಲೆ ಮಲಗ್ದೆ. ಈ ಬಾಗಲ್ ಬಿಟ್ಟು ಮೇಲೆ ಇನ್ನೆಲ್ಲಾದ್ರೂ ಬಾಗಲ್ ಇದೆಯಾ? ಇದೆ ಸರ್, ಆದ್ರೆ ದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಎಲ್ಲ ಡೋರ್ಸು ಲಾಕ್ ಆಗಿದೆ ಅಂತ ಚೆಕ್ ಮಾಡಿದ್ಮೇಲೆ ನಾನು ಮಲಗೋದು. ಸರ್ ಯಾಕೆ ಸರ್ ನನಗೆ ಹೊಡೆದ್ರೆ? ಯಾಕೆ ಸರ್ ಮರ್ಡರ್ ಮಾಡಿದ್ರೆ? ಮರ್ಡರ ನಾನಾ? ನಾನೇ ಸರ್ ನನ್ನ ವೈಫ್ನ. ಏನ್ ಆಕ್ಟಿಂಗ್ ಮಾಡ್ತೀಯ ನನ್ನ ಮಗನೇ? ಸ್ಟೇಷನ್ ನಡೆಯುವ ಸರ್, ನಾನು ಯಾಕೆ ಸರ್ ಅವ್ರು ಕೊಲೆ ಮಾಡ್ಲಿ? ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ರೆ ಸರ್, ಎಜುಕೇಟೆಡ್ ಸರ್ ಅವೆಲ್ಲ. ಸರ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ, ಮರ್ಡರ್ ಅಂತ ಹೆಂಗ್ ಹೇಳ್ತೀರಾ ಸರ್? ಪಾಪ ಅವಳು ಹೊಟ್ಟೆ ನೋವು ತಡೆಯಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಬಾಯ್ಲೆ, ಈ ಪ್ರಪಂಚದಲ್ಲಿ ಯಾರೇ ಸೂಸೈಡ್ ಮಾಡ್ಕೊಂಡ್ರು ಗಂಟು ಕತ್ತಿಗೆ ಈ ಕಡೆ ಇದ್ರೆ ತಲೆ ಆಪೋಸಿಟ್ ಕಡೆ ಇರುತ್ತೆ. ಅಲ್ಲಿ ಸಾಯಿಸಿ ನೇತಾಕಿದ್ರೆ ಗಂಟು ಹಾಗೆ ಮಧ್ಯದಲ್ಲಿರುತ್ತೆ. ಪ್ರಾಣ ಹೋಗುವಾಗ ಆ ನೋವು ತಡ್ಕೊಳ್ಳೋಕಾಗ್ದೆ ಸ್ಟ್ರಗಲ್ ಆಗಿ ಕೈ ಹಿಂಗಿರುತ್ತೆ.
ಇಲ್ಲ. ಅರ್ಥ ಆಯ್ತೇನಾ? ಇನ್ನೂ ಏನಾದ್ರೂ ಡೌಟ್ ಇದ್ರೆ ನಾಳೆ ಅಟಾಪ್ಸಿ ರಿಪೋರ್ಟ್ ಬರುತ್ತೆ, ಜೆರಾಕ್ಸ್ ನನಗೆ ಕೊಡ್ತೀನಿ. ಏನ್ ನೋಡ್ತಾ ಇದೀಯಾ? ವರದಕ್ಷಿಣೆ ತಗೊಂಡ್ ಬಾ ಅಂದಿದ್ದೀರಾ, ಅವಳು ತಂದಿಲ್ಲ, ಅದಕ್ಕೆ ಸಾಯಿಸಿ ನೇತಾಕಿದ್ದೀರ. ಏಯ್, ಹೇಳ್ಕೊಂಡು ಹೋಗಿ ಅಣ್ಣ. ಓಕೆ. ಯಾಕ್ರಿ, ಏನಾಯ್ತು? ಹೆಣ್ಣಿಗೆ ಗಂಡ ಮುಖ್ಯನ ತಂದೆ ತಾಯಿ ಮುಖ್ಯನ ಅಂತ ಕೇಳಿದ್ರೆ ನನ್ನ ಗಂಡನೇ ದೇವರು ಸರ್ವಸ್ವ ಅಂತ ಹೇಳ್ತಾಳೆ. ಬೆಳಗ್ಗೆ ಎದ್ದಾಗ ಬೆಡ್ ಕಾಫಿ ಕೊಡೋದ್ರಿಂದ ರಾತ್ರಿ ಹಾಸಿಗೆಯಲ್ಲಿ ತನ್ನನ್ನೇ ಹಂಚ್ಕೊಳ್ಳೋವರೆಗೂ ಅವನ ವಂಶಕ್ಕೆ ಮಕ್ಕಳನ್ನ ಹಡಿದು ಅದರ ಹೇಲು ಉಚ್ಚೆ ಬಾಚಿ ಇಷ್ಟೆತ್ತರಿಗೆ ಬೆಳೆಸೋವರೆಗೂ ಪ್ರತಿಯೊಂದು ಮಾಡ್ತಾಳೆ. ಒಂದು ಹೆಂಗಸು ಎಷ್ಟೆಲ್ಲ ಮಾಡಿದ್ರೂ ಈ ಗನ್ಸು ಅನ್ನೋ ಪ್ರಾಣಿಗೆ ತೃಪ್ತಿನೇ ಇಲ್ಲ ಭಾರತಿ. ಆಫ್ಟರ್ ಆಲ್, ದುಡ್ಡಿನ ಆಸೆಗೆ ಮನೆ ಮಹಾಲಕ್ಷ್ಮಿನೇ ಸಾಯಿಸ್ಬಿಡ್ತಾರೆ ಅಂತ ನನ್ನ ಮಕ್ಕಳನ್ನ ಕಂಬ ಕಟ್ಟಿ ಕಳ್ಳಲೊಡೆದು ಸಾಯಿಸ್ಬೇಕು. ಹೆಂಗಸ್ರ ಬಗ್ಗೆ ನಿಮ್ಗಿರೋ ಗೌರವ ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಆಗ್ತಾ ಇದೆ. ಐ ಆಮ್ ಪ್ರೌಡ್ ಟು ಬಿ ಯುವರ್ ವೈಫ್. ಸರಿ ಸರಿ, ಈಗ ಬೇಗ ಹೋಗಿ ಫ್ರೆಶ್ ಆಗಿ ರೆಡಿ ಆಗಿ ಬಿಸಿ ಬಿಸಿಯಾಗಿ ಕಾಫಿ ಕೊಡ್ತೀನಿ. ಹಲೋ ಸರ್, ಹನುಮಂತ ನಗರ ಗುಡ್ಡು ಕೆಳಗಡೆ ಫೋರ್ತ್ ಮೇನ್ ಇಲ್ವಾ ಸರ್? ಅಲ್ಲಿ ಡಬಲ್ ಮರ್ಡರ್ ಆಗಿದೆ ಸರ್, ಬೇಗ ಬನ್ನಿ ಸರ್ ಪ್ಲೀಸ್. ಸಿದ್ದಯ್ಯ. ಸರಿ ಸರ್. ಹೇ ಸರ್, ಡಬಲ್ ಮರ್ಡರ್ ಆಗೈತಂತೆ, ನಡಿ ಹೋಗೋಣ. ಡಬಲ್ ಮರ್ಡರ್? ಗಂಡಸು ಹೆಂಗ್ಸ ಸರ್? ಗಂಡಸು ಹಂಗ ನೀವೇ ಹೋಗಿ ಸರ್. ಯಾಕೋ ಸರ್, ಬೆಳಿಗ್ಗೆ ಟಿ ವಿಲಿ ಏನ್ ಹೇಳಿದ್ರು? ಏನು? ವೃಶ್ಚಿಕ ರಾಶಿ ಅವರು ಗಂಡಸಿನ ಹೆಣ ನೋಡಿದ್ರೆ ಅವ್ರಿಗೂ ಸಾವು ಬರುತ್ತೆ ಅಂತ ಹೇಳಿದಾರೆ ಸರ್. ನಂದು ವೃಶ್ಚಿಕ ರಾಶಿ. ಮೆಸೇಜ್ ಬಂತು, ಪಕ್ಕದ ರೋಡಲ್ಲಿ ಇನ್ನೊಂದು ಡಬಲ್ ಮರ್ಡರ್ ಆಗಿದೆ ಅಂತೆ ಸರ್. ಎಲ್ಲಿ? ಇಲ್ಲ, 4ನೇ ಕ್ರಾಸಲ್ಲಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಬೇಗ ಬೇಗ ಊಟ ಹಾಕ್ಕೊಡು.
ಏನಿದು? ಮೆಹಂದಿ ಕಣೋ? ಮೆಹಂದಿ? ಸಾರಿ ಕಣೋ. ನೀವು? ನಾನೇ ಬಡಿಸ್ಕೊತೀನಿ. ಹೌದು, ನಿಮಗೂ ಊಟ? ಒಂದ್ ನಿಮಿಷ. ಅದಕ್ಕೆ ಇಲ್ಲೊಂಚೂರು. Two lucky people on this globe. ಯಾರು? ಇನ್ಯಾರು? ನೀವಿಬ್ರೆ. ಅದು ಹೇಗೆ? ಅದು ಹೀಗೆ. ನೀವಿಷ್ಟೊಂದು ಪ್ರೀತಿಯಿಂದ ಊಟ ಮಾಡಿಸ್ತೀರಾ ಅಂತ ನನಗೆ ಗೊತ್ತಿದ್ರೆ ದಿನಾ ಕೈಗೆ ಮೆಹಂದಿ ಹಚ್ಕೊತಿದ್ದೆ. ಹೌದು ಕಣ ಹರಿ, ನೀ ಚೆನ್ನಾಗಿ ತಿನ್ನಿಸ್ತೀಯ. ನಾಳೆಯಿಂದ ನನ್ಗೆ 2 ದಿನ ರಜೆ ಇದೆ. 3 ಜನ ಒಂದು ಟ್ರಿಪ್ ಹೊಡ್ಕೊಂಡ್ಬರೋಣ. ಅಕ್ಕ ಮೈಸೂರು ಓಕೆನಾ? ಮದ್ವೆ ಆದ್ಮೇಲೆ ನೀವಿಬ್ರು ಫಸ್ಟ್ ಟೈಮ್ ಹೊರಗಡೆ ಹೋಗ್ತಿದ್ದೀರಾ. ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ನಿಮ್ಮಿಬ್ರ ಮಧ್ಯೆ ನಾನೇಗ್ ಬರ್ಬೇಕು? ಹಾಗೇನಿಲ್ಲ, ನೀವು ಬನ್ನಿ ಅದಕ್ಕೆ ಪ್ಲೀಸ್. ನೆಕ್ಸ್ಟ್ ಟೈಮ್ ನಾನ್ ಬರ್ತೀನಿ, ಈ ಸಾರಿ ನೀವಿಬ್ರೆ ಹೋಗ್ಬಿಟ್ಟು ಬನ್ನಿ. ಸುಶಿ ಕಾಫಿ.
ಡಿಯರ್ ಆಫೀಸರ್ಸ್, ಈ ಮೀಟಿಂಗ್ನ ಕರೆದಿರೋ ಉದ್ದೇಶ ಏನು ಅಂದ್ರೆ, ಕಳೆದ ಎರಡು ವರ್ಷಗಳಿಂದ ಸಿಟಿನಲ್ಲಿ ಕ್ರೈಮ್ಗಳು ಮೇಲಿಂದ ಮೇಲೆ ನಡೀತಾ ಇವೆ. ಜನರಿಗೆ ನಮ್ಮ ಎಫಿಷಿಯನ್ಸಿ ಮೇಲೆ ಅನುಮಾನ ಬರೋ ರೀತಿನಲ್ಲಿ ದರೋಡೆಗಳು ಕೊಲೆಗಳು ನಡೀತಾ ಇವೆ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಇದ್ರ ಹಿಂದೆ ಯಾರಿದ್ದಾರೆ, ಈ ಕ್ರೈಮ್ಗಳ ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಒಂದೇ ಒಂದು ಚಿಕ್ಕ ಕ್ಲೂ ಕೂಡ ನಮಗೆ ಸಿಗದೇ ಇರೋ ಹಾಗೆ ಚಳ್ಳೆಹಣ್ಣು ತಿನ್ನಿಸ್ತಿದ್ದಾರೆ ಅಂದ್ರೆ, ದಿಸ್ ಈಸ್ ರಿಯಲಿ ಶೇಮ್ಫುಲ್ ಆನ್ ಅವರ್ ಡಿಪಾರ್ಟ್ಮೆಂಟ್. ಒಬ್ಬ ಪಿ ಸಿಯಿಂದ ಹಿಡಿದು ನಮ್ಮಗಳವರೆಗೂ ಹಗಲು ರಾತ್ರಿ ನಿದ್ದೆ ಕೆಡಿಸ್ತಿರೋ ಆ ಖದೀಮರ ಬಗ್ಗೆ ಬರೀ ನಿಗಾ ಇಡೋದು ಮಾತ್ರ ಅಲ್ಲ, ಅವ್ರನ್ನ ಹಿಡಿದು ಬಲಿ ಹಾಕಿದಾಗ ಮಾತ್ರ ಜನರಿಗೆ ಈ ಖಾಕಿ ಬಗ್ಗೆ ಗೌರವ ಬರುತ್ತೆ. ಇಲ್ಲ ಅಂದ್ರೆ ಜನ ನಮ್ಮನ್ನ ಕೇವಲ ಗವರ್ನಮೆಂಟ್ ವಾಚ್ಮೆನ್ ಅನ್ಕೊಂಡ್ಬಿಡ್ತಾರಷ್ಟೇ. ಇನ್ ಮುಂದೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಅವರು ಯಾರು ಅನ್ನೋದನ್ನ ಕಂಡುಹಿಡಿಯೋದೇ ನಮ್ಮ ಡಿಪಾರ್ಟ್ಮೆಂಟಿನ ಕೆಲಸ. ಇದಕ್ಕೆ ನಿಮ್ಮ ಸಪೋರ್ಟು ಸಲಹೆ ನನಗೆ ಬೇಕು. ಮಿಸ್ಟರ್ ಚಲಪತಿ, ಈ ಕೇಸ್ನ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಎಸ್ ಸರ್, ಗುಡ್ ಲಕ್. ಥ್ಯಾಂಕ್ ಯು ಸರ್, ದಟ್ಸ್ ಆಲ್. ಸೆಟಾ, ನಮಸ್ಕಾರ. ಏನ? ನಮಸ್ಕಾರ ಸ್ವಾಮಿ. ನಮಸ್ಕಾರ. ಒಡವೆ ಐತೆ. ಹಾಂ ಹಾಂ, ತಗತ್ತೀಯಾ? ತೋರ್ಸ್ ಮತ್ತೆ. ಎಷ್ಟು ಕೊಡ್ಬೇಕಾ? 1,00,000. ಹೇ ನೀನ, 50,000 ಕೊಡ್ತೀನಿ ಅಷ್ಟ. ಇದೆಲ್ಲ ಎಂತೆಂತ ಒಡವೆ ಗೊತ್ತಾ? ಏ ನನಗೆ ಗೊತ್ತ, ನೀವ್ ಎಲ್ಲಿಂದ ತಂದಿರಿ ಅಂತ. ಸರಿ, 80,000 ಕೊಟ್ಬಿಡು. ನೈ 50,000 ಐದು ಪೈಸೆ ಆದ್ರೆ ನನಗೆ ಬೇಡ. ಏ ಕೊಡಪ್ಪ, ನೀನ್ 80,000. ಸರಿ ತೀಸ್ಕೊಡು, ನನ್ನ ಮಗಳಿಗೆ ಟೈಮ್ ಸಿಕ್ಕ ಸಾಕು ಅಂತ ಕಾಯ್ತಾ ಬಿಡು. ಏಯ್ ಲಾಭಲ್ ಬಿಟ್ರ. ನಮಸ್ಕಾರ ಭಟ್ರೆ. ಓಹೋ, ಬನ್ನಿ ಗೌಡ್ರೆ ಬನ್ನಿ. ಇದ್ಕಿದಂಗೆ ಮಾಯ ಆಗ್ಬಿಡ್ತೀರಾ, ಇದ್ಕಿದಂಗೆ ಪ್ರತ್ಯಕ್ಷ ಆಗ್ಬಿಡ್ತೀರಾ. ನಿಮ್ಮ ಆಳ ಅಂತರಾಳನೇ ಗೊತ್ತಾಗಲ್ವಲ್ರಿ. ಅಯ್ಯೋ ಬಿಡಿ ಭಟ್ರೆ, ಊರಿಗೆ ಬಂದವಳು ನೀರಿಗೆ ಬರದೆ ಇರ್ತಾಳ. ಏನೇ ಆಗ್ಲಿ ನಿಮ್ ಪಾದಕ್ಕೆ ಬರ್ಬೇಕು, ಅದಕ್ಕೆ ಬಂದೆ. ಅಂದಂಗೆ ಮಂಡ್ಯ ಪಿತ್ರಾರ್ಜಿತ ಆಸ್ತಿಲಿ ನಿಮ್ಗೆ 3.5 crore ಹಿಸ್ಸೆ ಬಂತು ಅನ್ನೋ ವಿಷಯ ಗೊತ್ತಾಯ್ತು. ಹಂಗೆ ಶ್ರೀರಂಗಪಟ್ಟಣದಲ್ಲಿ 40 acres ನಾಲೆ ಬೈಲ್ ಗದ್ದೆ ತಗೊಂಡಿದ್ದೀರಾ ಅಂತ ಗೊತ್ತಾಯ್ತು. ಅದರಲ್ಲಿ 2 acres ಫ್ರೀ ಬಿಟ್ಕೊಂಡ್ಬಿಟ್ಟು ದೊಡ್ಡದಾಗಿ ಮನೆ ಕಟ್ತಾ ಇದ್ದಾರೆ. ಅದೇನು ರೆಸಾರ್ಟೇ ಮಾಡ್ತಾರೋ ವಾಸಕ್ಕೆ ಮನೆನೇ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಗೌಡ್ರು ಎಲ್ಲ ಗ್ರೈನೆಟ್ನಲ್ಲೇ ಮುಸ್ತಾವ್ರೆ ಅಂತ ಹೇಳಿದ್ರು. ಅಯ್ಯೋ ಬಿಡಿ ಭಟ್ರೆ, ಆನೆ ಹೊಟ್ಟೆ ಗರ್ಕಾಸಿನ ಮಜ್ಜಿಗೆ ಅಂದಂಗೆ ಏನೇ ಆಗಲಿ ನಿಮ್ಮಷ್ಟು ಚಾಲ ಕೇಳವಲ್ಲ ನಾವು. ಅಂದ್ರೆ ದಂಡುಪಾಳ್ಯದವ್ರನ್ನ ಎತ್ಕಡ್ತೀರಿ, ಕೆಲಸ ಮುಗಿಸ್ತೀರಿ, ಕೆಲಸ ಆದ್ಮೇಲೆ ಮಡಿಕೇರಿಗೋ ಶನಿವಾರ ಸಂತೆಗೋ ಟೀ ಎಸ್ಟೇಟ್ಗೋ ಕಾಫಿ ಎಸ್ಟೇಟ್ಗೋ ಕಳಿಸ್ತೀರಿ. 15 days 20 days ಆದ್ಮೇಲೆ ಕರ್ಸ್ಕೊತೀರಿ. ಏನೇ ಆಗ್ಲಿ ನಿಮ್ಮಷ್ಟು ನಾವು ಮಾಡಕ್ಕಾಯ್ತದ ಭಟ್ರೆ? ಅದಕ್ಕೋಸ್ಕರ ಅವಾಗವಾಗ ಪಿಟಿ ಕೇಸ್ ಹಾಕ್ಸಿ ಫೈನ್ ಕಟ್ಸ್ ಬಿಟ್ ಬಿಡಿಸ್ತಾ ಇದ್ದೀನಿ. ಬದುಕಕ್ ಏನಾದ್ರೂ ಒಂದಂದೆ ಮಾಡ್ಲೇಬೇಕಲ್ಲ ಗೌಡ್ರೆ. ಇದೇನ್ ನೀವು ಬಿಡಿ ಬಿಡ್ರೆ, ಕೊಪ್ಪರ್ ಕೇಳಕ್ ಹಾಕಂಬಿದ್ದಂಗೆ ಎಂತ ಕೆಲಸ ಆದ್ರೂ ಹೂವಿನ ಸರ ಇತ್ತದ ಮುಗಿಸ್ಬಿಡ್ತೀರಿ. ಅದಕ್ಕೆ ಹೇಳುವೆ ನನ್ನ ತಮ್ಮ ಹತ್ರ ಬಂದಿದ್ದು. ಹೇಳಿ, ಈ ಬಡವನಿಂದ ಏನ್ ಸೇವೆ ಆಗ್ಬೇಕು? ಸ್ವಲ್ಪ ರಿಸ್ಕೆ. ರಿಸ್ಕ್ ಜಾಸ್ತಿ ಆದಷ್ಟು ಕೆಂಪ್ ನೋಟ್ ಇನ್ ಕಟ್ಟಿರ್ತಾವಲ್ಲ ಅವು ಜಾಸ್ತಿ ಆಗ್ತವೆ. ನೀವೇನು ಯೋಚನೆ ಮಾಡಬೇಡಿ, ಒಂದ್ 20 lakh ಕಳಿಸ್ಬಿಟ್ಟು ನಿಶ್ಚಿಂತೆ ಆಗಿದ್ ಬಿಡಿ. ಅದಕ್ಕೆಲ್ವಾ ಭಟ್ರೆ ತಮ್ಮ ಹತ್ರ ಬಂದಿದ್ದು? ಇದನ್ನ ದಯವಿಟ್ಟು ತಾವ್ ಇಟ್ಕೊಳ್ಳಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ನಾನು ಮತ್ತೆ ಬಂದು ಭೇಟಿ ಆಯ್ತೀನಿ. ಆಯ್ತಾಯ್ತು ಬನ್ನಿ. ತಾಗಿನ ತರ್ವಾತ ಪರವಾಗಿಲ್ಲ ಕಣ್ರು, ಒಳ್ಳೆ ಪ್ಯಾಲೇಸ್ ಅಲ್ಲಿ ಸೆಟ್ಲ್ ಆಗಿದ್ದೀರಾ. ಏನ್ ದಪ್ಸ್ವಾಮಿಗಳು, ನಮ್ಗಳು ನೋಡ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀರಾ. ನಿನ್ನ ಹೀರೋ ಆಗಿ ಹಾಕೊಂಡು 70mm ನಲ್ಲಿ ಈಸ್ಟ್ ಮನ್ ಕಲರ್ ನಲ್ಲಿ ಒಂದು ಕನ್ನಡ ಪಿಕ್ಚರ್ ತೆಗಿಬೇಕು ಅಂತ. ತೆಗಿರಿ ಸ್ವಾಮಿ, ಈಗಿರೋ ಹೀರೋಗಳ ಮುಸಡಿಗಿಂತ ನನ್ ಮುಸಡಿ ಚೆನ್ನಾಗಿಲ್ವಾ? ಯಾಕೆ ಕೇಳಣ, ಒಂದ್ಸತಿ ಕನ್ನಡಿ ಒಳಗ್ ನೋಡ್ಕೊ, ಹಿಟ್ಟಿನ ಮಡಿಕೆ ಕೆಳಗಡೆ ಸೀಕ್ಲಿರುತ್ತಲ್ಲ ಹಂಗಿದ್ಯಾ? ಇದು ಯಾವ ಸಿನಿಮೆ ಸ್ವಾಮಿ? ಯಾಕೋ ನಾವುಗಳು ಕರ್ದಾಗ ಬರಲ್ಲ, ನಿಮ್ಗಳಿಗೆ ಎದ್ದಾಗ ಬಂದ್ಬಿಡ್ತೀರಾ? ಏನ್ ದೊಡ್ಡ ಶಶನ್ ಸಾಹೇಬ, ಇವನು ಕರ್ದಿದ ತಕ್ಷಣ ಕಚ್ಚೆ ಕಟ್ಕೊಂಡು ಓಡ್ ಬಂದ್ಬಿಡಕ್ಕೆ. ಏಯ್ ಕೆಲ್ಸ ನೋಡಕಲಿ ಅಯ್ಯ ಭಟ್ರ, ಮೊದ್ಲು ಸೇಬ್ ಇಟ್ಕೊಳ್ಳಿ. ರೇ ನಾನ್ ನಿಮ್ ಜೊತೆ ಬಿಟ್ಕೊಂಡು ತಕ್ಕತ್ತ ಅಂತ ಡ್ಯಾನ್ಸ್ ಮಾಡಕ್ ಬಂದಿಲ್ಲ. ಮಲ್ಲಿ ಎಂಟ್ಕೋಸ್ತೀರ ಸಮಯ? ಒಂದು ದೊಡ್ಡ ಡೀಲ್ ತಗೊಂಬಂದಿದ್ದೀನಿ. ಎಲ್ರು ಕೊಡ್ತಾ ಬಂದು ನಿಮಗ್ ಕಾಸ್ ಕೊಟ್ಬಿಟ್ಟು ಮಾತು ಹೇಳ್ತಾರ, ನೀವ್ ನೋಡಿದ್ರೆ ನಮ್ಗೆ ಕಾಸ್ ಕೊಟ್ಬಿಟ್ಟು ಮಾತು ಹೇಳ್ತಾ ಇದ್ರಾ? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟು ಅಂತ ಗಾದೆ ಮಾತೆ ಐತಲ್ರಪ್ಪ. ನಾವೇನ್ ಕತ್ತಗಳ? ಕತ್ತೆ ತಿನ್ನೋ ನಿಮ್ಮನ್ನೇ ಯಾರಾದ್ರೂ ಕತ್ತೆ ಅಂದ್ರೆ ಆಗತ್ತೇನೋ. ಬನ್ನಿ ಸಮಯ.
ಅದಕ್ಕೆ ಯಾಕೆ ತಲೆಗಳು ಕಟ್ಕೋತೀರಾ? ಚೇಸ್ತಿ ಆಯಾ ವಿಷಯನ ಅಷ್ಟೊಂದು ಹಗುರವಾಗಿ ತಗೋಬೇಡಿ ಕಂಡ್ರೋಲಿ. ಮ್ಯಾಟ್ರ್ ಏನಾದ್ರೂ ಹೊರಗಡೆ ಲೀಕ್ ಆಯ್ತು ಅಂದ್ರೆ ನಿಮ್ಮೆಲ್ಲಾರ ತಲೆ ನನ್ ಕುತ್ತಿಗೆ ಎಲ್ಲ ಉರುಳೋಗುತ್ತೆ. ಹುಷಾರು ಅನ್ಮನಿದ್ರೆ ನೀವು ನಮ್ಗಳ ಜೊತೆ ಬನ್ನಿ ಸೊಮ್ಮೆ. ಯಾಕೇಳು, ಕರಿಕೋಟ್ ಕಿತ್ತಾಕ್ಬಿಟ್ಟು ನಿಮ್ ಜೊತೆ ಕುತ್ತಿಗೆ ಕುಯ್ಯಕ್ ಬರ್ತೀನಿ. ನೋಡು ನೀ ಬನ ಇಂದಿ ಅನ್ಕ ಸ್ವಾಮಿ. ಅಲ್ಲ ಕಂಡ್ರು, 2,000 3,000 ಯಾರನ್ ಬೇಕು ಅಂದ್ರೆ ಅವ್ರನ್ನ ಎತ್ತು ಬಿಡ್ತೀರಾ? ಕತ್ ಕುಯ್ದ್ಮೇಲೆ ಅವ್ರ ಮೈ ಮೇಲೆ ಇರೋ ಒಡವೆ, ಅವ್ರ ಹತ್ರ ಇರೋ ಕಾಸು ನಮ್ಗೇನೆ ಸ್ವಾಮಿ. ಕಾಡ್ ಮೃಗಕ್ಕಿನ್ನ ಕಡೆಯ ನನ್ ಮಕ್ಕಳು. ಸುಶೀಲಾ, ಮದ್ವೆ ಆದಾಗಿಂದ ನಿನಗೆ ತವ್ರ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಇಲ್ಲಿದ್ರೆ ನನಗೆ ತವ್ರ ಮನೇಲೇ ಇದ್ದೀನಿ ಅಂತ ಅನ್ಸುತ್ತೆ. ಅದಕ್ಕೆ ಅಮ್ಮ ಇಲ್ಲಿಲ್ಲ ಅಂತ ನನಗೆ ಯಾವತ್ತೂ ಅನ್ಸೇ ಇಲ್ಲ ಗೊತ್ತಾ? ಏನಾಯ್ತು ಸುಶೀಲಾ? ಸುಶೀಲಾ ಏನಾಯ್ತಮ್ಮ? ಸುಶೀಲಾ, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹರಿನ ಚಿಕ್ಕ ವಯಸ್ಸಿಂದ ಎತ್ತಿ ಮುದ್ದಾಡಿ ಸಾಕ್ತೆ, ಈಗ ಅವನ ಮಗುನ ಎತ್ತಿ ಮುದ್ದಾಡೋ ಭಾಗ್ಯ ಆ ದೇವರು ನನಗೆ ಕೊಟ್ಟಿದ್ದಾನೆ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳು. ತಾಯಿಯಾಗೋದ್ರಲ್ಲಿ ಎಷ್ಟು ಸಂತೋಷ ಇದೆ ಅಂತ ನನಗೀಗ ಅರ್ಥ ಆಗ್ತಿದೆ. ಈ ಸಂತೋಷ ಸುದ್ದಿನ ಮೊದಲು ಹರಿಗೆ ಹೇಳಬೇಕು. ಬೇಡ ಅದಕ್ಕೆ, ಇಷ್ಟು ಸಂತೋಷವಾದ ವಿಷಯನ ನೇರವಾಗಿ ನಾನೇ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಬೇಕು. ಆಗ ಅವ್ರಿಗಾಗೋ ಆನಂದನ ನನ್ನ ಕಣ್ಣಾರೇ ನೋಡಬೇಕು. ಸರಿಮ್ಮ, ನೀ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚು, ನಾನು ಪಾಯಸ ಮಾಡ್ಕೊಂಡು ಬರ್ತೀನಿ. ನೀರ್ ಕೊಡ್ತೀರಾ? ನೀರ್ ಕೊಡ್ತೀರಾ? ಯಾರು ಹರಿನಾ?
ಇದೇನ್ರ ನಡಿ ಬ್ಯಾಗ್ಲ ಪೆಟ್ತಾರ ಬಂದ್ರ ಅದಷ್ಟು ಸುಲಭ ಅಲ್ಲ ಸ್ವಾಮಿ. ಎಂ ಎಲ್ ಎ ಮನೆಯವ್ರನ್ನ ನೀವೆತ್ತ ಕೇಳಿದ್ದು. ಮನೆ ಇರೋದು ಮಲ್ಲೇಶ್ವರಂ ಅಲ್ಲಿ. 24 ಗಂಟ್ಲು ಜನಲುಂಟಾರು. ಏನ್ ಮಾತಾಡ್ತೀಯೋ ಕಸುಬ್ದಾರಾಗಿ? ಯಾರು ಇಲ್ದಲೆ ಇರೋ ಸಮಯ ನೋಡಿ ಬಾಗಿಲು ಒಡೆದು ನುಗ್ಗಿ ಎತ್ತು ಬಿಡ್ರು. ಅಯ್ಯೋ ಸಮಯ ಕುಡ್ದಿಗೆ ಅಂದಾಗ ಕಣ್ಗಳ ಮೊಬ್ಬಾಗ ಯಾರ್ದ ಮನೆಗೆ ನುಗ್ಬಿಟ್ಟು. ಆಮೇಲೆ ಇನ್ನೇನು ಬಂದಾರಿಗೆ ಸುಂಕಿಲ್ದಂಗೆ ಎರಡು ಹೆಣ್ಮಕ್ಳಿದ್ದು. ನನ್ನ ಮಕ್ಳ ಕಾಗಕ್ಕನ್ ಮಾಡ್ರಿ ಅಂದ್ರೆ ಗೂಗಕ್ಕನ್ ಮಾಡಿ ಕೂರ್ಸಿದಿರಲ್ಲೋ, ನಾನ್ ಏನ್ ಹೇಳಿ? ಈಗಿತ್ತ ಹಂಗಾಗಲ್ಲ ಬಿಡಿ ಸ್ವಾಮಿ. ಇನ್ನೆರಡು ದಿನದಲ್ಲಿ ಕೆಲ್ಸ ಮುಗಿಸ್ತೀವಿ. ಆದಷ್ಟು ಬೇಗ ಮಾಡಿ ಮುಗಿಸಿ. ನನ್ನ ತಲೆನೋವು ನಿಮ್ಗೆ ಹೆಂಗ್ ಅರ್ಥ ಆಗ್ಬೇಕು? ಹೋಗಿ ನಿಧಿನ ಸ್ಕೂಲಿಂದ ಕರ್ಕೊಂಬರ್ಬೇಕು ಅಂತ ಕಿವಿ ಮೇಲೆ ಹಾಕೋತಾ ಇಲ್ವಲ್ಲ. ಇತ್ತೀಚೆಗಂತೂ ನಿಮ್ಗೆ ಯಾವಾಗ್ಲೂ ಈ ಮರ್ಡರ್ ಕೇಸು ಆ ಮರ್ಡರ್ ಕೇಸು ಬರೀ ಇದೇ ಆಗೋಯ್ತು. ನೀವ್ ತಲೆ ಕೆಡಿಸ್ಕೊಳ್ಳೋದ್ ಸಾಲದು ಅಂತ ನಮ್ ತಲೆನೂ ಕೆಡಿಸ್ತಾ ಇದೀರ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನೇ ಹೋಗಿ ಕರ್ಕೊಂಡ್ ಬಾ, ನನ್ನ ಒಂಟಿಯಾಗಿ ಹೋಗ್ಬಿಡು. ಸಾರಿ ಭಾರತಿ, ತುಂಬಾ ಟೆನ್ಷನ್ ಅಲ್ಲಿದ್ದೇನೆ. ಅರ್ಥ ಮಾಡ್ಕೋ, ದಿನ ಬೆಳಗಾದ್ರೆ ಕೊಲೆ ರೇಪು ದರೋಡೆ ಇದೆಲ್ಲ ಮಾಡ್ತಿರೋ ಗ್ಯಾಂಗು ಯಾರು ಎಲ್ಲಿದ್ದಾರೆ ಒಂದು ಕ್ಲೂನು ಸಿಗ್ತಾ ಇಲ್ಲ. ನನ್ ಇಷ್ಟು ವರ್ಷ ಸರ್ವಿಸ್ನಲ್ಲಿ 2-3 ದಿನದಲ್ಲೇ ಕ್ರಿಮಿನಲ್ಸ್ನ ಹಿಡಿದಿದ್ದೀನಿ. ಆದ್ರೆ ಆಲ್ರೆಡಿ 40 ಮರ್ಡರ್ಸ್ ಆಗೋಗಿದೆ. ನನ್ನಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಏನು ಇದೆಲ್ಲ ನೋಡ್ತಿದ್ರೆ ಏನು ಮನುಷ್ಯರೇ ಮಾಡ್ತಿದ್ದಾರೋ ಅಥವಾ ಬೇರೆ ಗ್ರಹದಿಂದ ಬಂದ ರಾಕ್ಷಸ ಮೃಗಗಳೇ ಮಾಡ್ತಿದ್ದವೋ ಗೊತ್ತಾಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಇವತ್ತು ಏನಾಗಿದೆ ಅಂತ ಗೊತ್ತಾ ಭಾರತಿ? ಅತ್ತೆ ಸೊಸೆನ ಇಬ್ಬರನ್ನು ಅಮಾನುಷವಾಗಿ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ. ಗಂಡನಿಗೆ ಅವನ ಹೆಂಡತಿ ಪ್ರೆಗ್ನೆಂಟ್ ಅನ್ನೋ ವಿಷಯನೇ ಗೊತ್ತಿಲ್ಲ. ಹಾಸ್ಪಿಟಲ್ ಹೋಗಿ ಅಟಾಪ್ಸಿ ರಿಪೋರ್ಟ್ ನೋಡಿ ನಾನ್ ಹೇಳಿದ ಮೇಲೇನೆ ಅವನ್ ಗೊತ್ತಾಗಿತ್ತು. ಅವನ್ ಮುಖದಲ್ಲಿ ದುಃಖ ನೋಡ್ತಿದ್ರೆ ನನ್ನ ಅಸಮರ್ಥತೆ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ಇಲ್ಲ ಭಾರತಿ, ಐ ಆಮ್ ಅನ್ಫಿಟ್. ಐ ಹ್ಯಾವ್ ಡಿಸೈಡೆಡ್ ಟು ರಿಸೈನ್ ಮೈ ಜಾಬ್.
ಹೇಳಬೇಡಿ. ಆ ಕೇಸ್ಗಳನ್ನೆಲ್ಲ ನೀವು ಸಾಲ್ವ್ ಮಾಡ್ತೀರಾ? ಆ ಸಾಮರ್ಥ್ಯ ನಿಮಗಿದೆ. ಯಾರು ನೀವು? ಎಲ್ಲಿಂದ ಬರ್ತಾ ಇದ್ದೀರಾ? ಏಯ್, ಏನ್ ನೋಡ್ತಾ ಇದೀಯಾ ಹೇಳೋ. ಸಿನಿಮಾಕ್ ಹೋಗಿದ್ದು ಸ್ವಾಮಿ ಉಪೇಂದ್ರನ್, ಅದಕ್ಕ ಡೈರೆಕ್ಟರ್ ಸ್ವಾಮಿ. ಸೆಕೆಂಡ್ ಶೋ. ಏನು ಸೆಕೆಂಡ್ ಶೋ? ಏಯ್, ಬೇಗ ಮನೆಗೆ ಹೋಗಿ ಮಲ್ಕೊಳ್ಳೆ. ಇಲ್ಲಿ ಒಂದು ಗ್ಯಾಂಗು ಒಂಟಿಯಾಗಿ ಸಿಗೋರ್ನೆಲ್ಲ ಕೋಳಿ ಕುಯ್ದಂಗೆ ಕತ್ ಕುಯ್ದು ರೇಪ್ ಮಾಡಿ ಸಾಯಿಸ್ತಿದ್ದಾರೆ. ಅವ್ರ ಕೈಗೆ ಏನಾದ್ರೂ ಸಿಕ್ಕಾಕೊಂಡ್ರೆ ಅಷ್ಟೇ. ಬೇಗ ಮನೆಗೆ ಹೋಗಿ ತೆಗಿಗಡಿ. ಏಯ್ ಬಾಲ, ಹಗಲು ರಾತ್ರಿ ಅಂದೇ ಊಟ ನಿದ್ರೆ ಬಿಟ್ಟು ಹುಡುಕಿದ್ರು ಆ ನನ್ನ ಮಕ್ಕಳದು ಒಬ್ಬರದು ಒಂದು ಕ್ಲೂನು ಸಿಗ್ತಾ ಇಲ್ಲ. ನನ್ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ರೇಂಜ್ಗೆ ತಲೆ ಕೆಡಿಸ್ಕೊಂಡು ಟೆನ್ಷನ್ ಆಗಿರೋದು.
ಇದೇ ಒಂದು ಸಲ ನನ್ನ ಕೈಗೆ ಸಿಗ್ಬೇಕು, ಆಮೇಲಿರೋದು. ಅವ್ರು ಯಾರು, ಎಲ್ಲಿದ್ದಾರೆ, ಹೆಂಗಿದ್ದಾರೆ, ಏನ್ ಮಾಡ್ತಿದ್ದಾರೆ? ಹೆಂಗಿರ್ಬೇಕು ಹಾಡು ಅಂದ್ರೆ ಎದ್ ಬಂದ್ ಎದೆಗೂ ಒದಿತೀನಿ ಮಗನೇ. ಏಕಳ್ಳಿ ಆ ಕಳ್ಳಿ ಏಕಳ್ಳಿ ಕಳ್ಳಿ ಕಳ್ಳಿ
ಮಂಚು ಮಾಲ್ ತೆಚ್ಚು ಅನ್ಸತ್ತೋ ಒಡವೆ ಒಡವೆ ಏನ್ ತಂದಿ ಸೌದತ್ತಿ ಅಲ್ಲವ ನಿನ್ನ ಹೊಡ್ಕ ಬಂದರಲ್ಲವಾ ಪಂಡನ ಮಕ್ಕಳ ಇಷ್ಟು ದಿವಸ ಏನೇನು ತಂದು ಕೊಟ್ರಿ ನಾನು ತಗೊಂಡೆ ಈಗ ನೋಡಿದ್ರೆ ದೇವಿನ ಹೊಡ್ಕ ಬಂದಿರಲ್ಲ ಯಾಕೆ ಸುಮ್ಮನೆ ಬಿಟ್ಟಾಳ ಬೇಡಲೇ ನನಗೆ ಬ್ಯಾಡ್ ತಗೊಂಡೋಗ ಗಾಡಿ ನಿಲ್ಸ ಗೊತ್ತಿಲ್ರಿ ಸಾಹೇಬ್ರ ಗೊತ್ತಿಲ್ವಾ ಮತ್ತೆ ಇಷ್ಟೊತ್ತು ಏನ್ ಮಾತಾಡ್ತಾ ಇದ್ದೆ ಏನ್ ಮಾತಿಲ್ರಿ ಅವರಿ ನಮ್ಮ ಅಂಗಡಿಗೆ ಬಂಗಾರ ಸಾಮಾನು ತಂದಿದ್ದ ನೋಡಿದೆ ಸಾಹೇಬ್ರ ಅದು ದೇವ್ರ ವಿಗ್ರಹ ಅಂತ ಗೊತ್ತಾಯ್ತು ಬ್ಯಾಡ ಅಂತ ಕಳಿಸಿದೆ ಸಾಹೇಬ್ರ ಅಲ್ಲೇನಾ ಸರ್ ನಿಮ್ದೇನ್ರೋ ತಲೆನೋವು ಹಾಡ್ ಹಗಲೆ ಕತ್ಕೊಯ್ದು ಕೈಗೆ ಸಿಕ್ಕಿದ್ ದೋಚ್ಕೊಂಡು ಹೋಗೋರ್ ಕಾಟ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನೀವು ಈ ಒಡವೆ ಎಲ್ಲ ಎಲ್ಲಿ ಕದ್ದೆ ಸರ್ ನಂಗೇನು ಗೊತ್ತಿಲ್ಲ ಸರ್ ಚೀಲ ನಂದಲ್ಲ ಸರ್ ಯಾರೋ ಪೂಜಾರಪ್ಪ ಬಸ್ನಾಗ ಬಿಟ್ಟೋಗಿದ್ದ ಚೀಲ ಅಂಡ್ ಕೆಳಗೆ ಹಾಕೊಂಡು ಯಾರೋ ಪೂಜಾರಿ ಅಂತ ಕತೆ ಹೇಳ್ತೀಯೇನೋ ಬಡ್ಡಿ ಮಗಣ ನಿಜ ಬಗಳೋ ನೀನಾಗಿ ನೀನೇ ಬಾಯ್ ಬಿಟ್ರೆ ಸರಿ ಇಲ್ಲ ಸುಡುಗಾಡಿಗೆ ಹೋಗ್ತೀನಿ ಕೆಜಿಹಳ್ಳಿ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಒಡವೆ ಕಳ್ತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ ಅಂತ ಆ PC ಹೇಳ್ದಂಗೆ ಇತ್ತು ಸರ್ ಇನ್ಸ್ಪೆಕ್ಟರ್ ಚಲಪತಿ ಹೇಳಿ ಸರ್ ನಿಮ್ ಜ್ಯೂರಿಸ್ಡಿಕ್ಷನ್ ಅಲ್ಲಿರೋ ಮಾರಮ್ಮನ್ ದೇವಸ್ಥಾನದಲ್ಲಿ ಒಡವೆ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆಯಾ ನೋಡು ಮಾರಮ್ಮನ್ ದೇವಸ್ಥಾನ ತಾನೇ ಹೋದ ತಿಂಗಳು ರೀಚ್ ಆಗಿದೆ ಸರ್ ಜೊತೆಗೆ 7,000 ಕ್ಯಾಶ್ ಹೋಗಿದೆ ಸರ್ ಸರಿ ಆ ಕಳ್ಳನ ಮಗ ಸಿಕ್ಕಿದ್ದಾನೆ ಬಂದು ಒಡವೆ ತಗೊಂಡು ಹೋಗು ಸರಿ ಸರ್ ನಾನು ಇಲ್ಲಿ ಕಂಪ್ಲೇಂಟ್ ಏನು ಫೈಲ್ ಮಾಡಿಲ್ಲ ಪರವಾಗಿಲ್ಲ ಸರ್ ಏಯ್ ಹೋಗು ಅಲ್ಲಿ ಏಯ್ ಹೇಳಿ ಕೇಳಿಸ್ಲಿಲ್ಲ ಹೋಗಿ ಕೊಡ್ಗಾಲೆ ಸಿದ್ದಯ್ಯ ಸರ್ ನನಗೆ ಅರ್ಜೆಂಟ್ ಆಗಿ ಕಮಿಷನರ್ ಆಫೀಸ್ ಅಲ್ಲಿ ಕೆಲಸ ಇದೆ ಸಾಯಂಕಾಲ ಟ್ರೀಟ್ಮೆಂಟ್ಗೆ ರೆಡಿ ಮಾಡು ಸರಿ ಸರ್ ಅವನೇ ಬಾಯ್ ಬಿಡ್ತಾನೆ ಓಕೆ ಸರ್ ಬಡ್ಡಿ ಮಕ್ಕಳು ಬರೀ ಕುತ್ತಿಗೆನೆ ಕುಯ್ತಾರಲ್ಲ ಅವರೆಂಗವರೆಂತನೇ ಗೊತ್ತಿಲ್ಲ ಈ ಕಣ್ಣನ ಮಕ್ಕಳ ನಮ್ಮ ಸಾಹೇಬರು ಹಗಲು ರಾತ್ರಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಹುಡುಕ್ತಾವ್ರೆ ಈ ಕೊಲಗಾರದಿಂದ ಇತ್ತೀಚೆಗೆ ದಿಂಬಿನ ಮೇಲೆ ನೆಮ್ಮದಿಯಾಗಿ ತಲೆಯಾಗಿ ಮಲಗಕ್ಕಾಗ್ತಾ ಇಲ್ಲ ನಾವು ಇವ್ರ ವಿಷಯ ಬಾಟಮ್ಮಿಂದ ತಿಳ್ಕೊಂಡು ಪ್ರಮೋಷನ್ ತಗೊಳ್ಳೇಬೇಕು ನಾನು ಸರ್ ಏನಾ ಆಕ್ಲೇಸನ್ ಸರ್ ಹಾಂ ಯಾವ್ದನ್ನ ಕಾಸು ಬರಲಿ ಇರೋ ಎರಡು ಇಡ್ಲಿ ವಡೆ ಕೊಡಿಸ್ತೀನಿ ಇಡ್ಲಿ ವಡೆ ಅಣ್ಣ ಹಾಂ ಇಲ್ಲ ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಚಿಕನ್ ಬಿರಿಯಾನಿ ತರಿಸ್ಲ ಚಿಕನ್ ಒದ್ದು ಸರ್ ಮತ್ತೆ ಅಂದಿ ಬಿರಿಯಾನಿ ತರಿಸಿ ಸರ್ ಏಯ್ ಬೆಳೆ ಬೆಳಿಗ್ಗೆ ಎದುಗೊದ್ದ ಅಂದ್ರೆ ಮಧ್ಯಾಹ್ನಕ್ಕೆ ಮರಣ ಆಗ್ಬಿಡ್ಬೇಕು ಬಗ್ಗೆ ಮಗನೇ ಅಂದಿ ಬಿರಿಯಾನಿ ಅಂತ ಇಡೀ ಡಿಪಾರ್ಟ್ಮೆಂಟ್ ಇಲ್ಲಿ ಇವ್ರಿಗೋಸ್ಕರ ಹುಡುಕೊಂಡು ಸಾಯ್ತಾ ಇದೀವಿ ತಲೆ ಕೆಡಿಸ್ಕೊಂಡು ಅದ್ ಯಾಕೆ ತಲೆ ಕೆಡಿಸ್ಕೋತೀಯ ಸರ್ ಅಂದ್ರೆ ಅವ್ರ ಬಗ್ಗೆ ನಿನಗೆ ಗೊತ್ತಾ ಬರ ಇಲ್ಲಿ ಸರ್ ಏನ್ ನಿನ್ನ ಹೆಸರು ತಿಮ್ಮ ಸರ್ ನನ್ ನೋಡೋ ನಿನ್ನೆ ನೋಡ್ತಾ ಇದ್ದೀನಿ ಸರ್ ದೃಷ್ಟಿದೋಷ ಬಡ್ಡಿ ಮಗನಿಗೆ ಅಲ್ವೋ ಈ ನನ್ನ ಮಕ್ಕಳು ಮನುಷ್ಯರನ್ನ ಕೋಳಿ ಕುರಿ ಕುಯ್ದಂಗೆ ಕುಯ್ತಾರಲ್ಲ ಹೆಂಗೋ ಅದು ಅದು ಹಿಂಗೆ ಸರ್ ಒಬ್ಬೊಬ್ರೆ ಹೆಂಗಸರ ಮನೇನ ಹಿಂದಿನ ದಿನನೇ ನೋಡ್ಕೊಂಡ್ ಬರ್ತೀವ ನೋಡ್ಕೊಂಡ್ ಬರ್ತೀರಾ ಅಯ್ಯೋ ನಾನಲ್ಲ ಸರ್ ಮತ್ತೆ ಅವ್ರಿಗೆ ಎಲ್ದಂಗೆ ಎಲ್ಲಿದ್ರೆ ಚೆನ್ನಾಗಿ ಅರ್ಥ ಆಯ್ತದೆ ಅಂತ ನನ್ನ ಮಗ ನೋಡ್ಕೊಂಡ್ ಬರ್ತೀವ ಅಲ್ಲೋಗಿ ಆ ಹೆಂಗಸರ್ಗಳು ತಗೊಂಡ್ ನೀರ್ ಕೇಳ್ತೇವೆ ಸರ್
ಅವ್ರು ನೀರು ಕೊಟ್ಟ ಹೊತ್ತಿಗೆ ಹಂಗೆ ಡವರ ಅದಂಗೆ ಕುಡ್ಕೊಂಡ್ಬಿಡ್ತೇವೆ ಸರ್. ಇನ್ನೊಂದಪ್ಪ ನೀರು ಕೇಳ್ತೇವೆ ಸರ್. ಅವ್ರಿಗೆ ನೀರು ತರ ಕೊಳೆ ಕೊಯ್ತಾರಲ್ಲ ಅವ್ರಿಂದ ಹಂಗೆ ಹೋಗಿ ಅವ್ರ ಬಾಯಿಗಳು ಅಮ್ಕೊಂಬಿಟ್ಟು ಕುತ್ತಿಗೆಗಳು ಕೊಯ್ಕೊಂಡ್ಬಿಡ್ತೇವೆ ಸರ್. ಅವ್ರು ಯಾರಾದರೂ ಆಗಿರಲಿ ಎಲ್ಲರೂ ಒಂದಪ್ಪ ಮಜಾ ಮಾಡ್ಕೊಂಡ್ಬಿಡ್ತೀವಿ ಸರ್. ಮನೆಗಿರೋದನ್ನೆಲ್ಲ ದೋಚ್ಕೊಂಡ್ಬಂದು ಎಲ್ಲರೂ ಹಂಚ್ಕೊಂಡ್ಬಿಡ್ತೀವಿ ಸರ್. ಸರ್ ಸರ್ ಬೆವರ್ಕೊಂಡ್ಬಿಟ್ರಿ. ಏನು ಬೆವತೋಗದಲ್ಲಿ ನೀನೇ ಮಾಡ್ದಂಗೆ ಹೇಳ್ಬಿಟ್ಟಲ್ಲೋ. ಬಾಳೆಲ್ಲ ಸೇಸಿಂದ ಹೊಡ್ಚು ಅಂತ ಅನ್ಭವಿಸ್ಕೊಂಡು ಹೇಳ್ದೆ ಸರ್. ಏನು ಅನ್ಭವಿಸ್ಕೊಂಡು ಹೇಳೋದು ಅಯ್ಯಯ್ಯಪ್ಪ ಸರ್. ಬಂದ್ ಬಿರಿಯಾನಿ ಅಯ್ಯ ಇರೋ ಮನೆಗೆ ಒಂದು ಫೋನ್ ಮಾಡ್ಬಿಡ್ತೀನಿ, ಕಾಲ ಕೆಟ್ಟೋಗ್ಬಿಟ್ಟೈತೆ. ಅಮ್ಮ ಲೇ ಮಂಜೆ ಯಾರಣ್ಣ ನೀರು ಕೇಳಿದ್ರೆ ಕೊಡ್ಬೇಡ ಕಣೆ. ಲೇ ನಮ್ಮ ಅಪ್ಪ ಅಮ್ಮ ಕೊಡೆ, ಅವರು ಪೇಪರ್ ಆಗಿದ್ದಂಗೆ ಪೇಪರ್ ಆಗಿದ್ದಂಗೆ ಇರ್ತಾರೆ ಅಲ್ವೇನಾ, ಅಂತವ್ರು ಕೇಳಿದ್ರೆ ಕೊಡ್ಬೇಡ. ಸಾಯಂಕಾಲ ಆಗ್ತದೆ ಯಾಕೆ ಈ ಹೆಂಗಸರ್ದು ಬರೀ ಇದೇ ಗೋಳಪ್ಪ ನಮ್ಗೆ ಯಾವಾಗಲೂ ಕಾಸು 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 ಅಂತ. ಸರ್ ಬಿರಿಯಾನಿ ಏ ಹೋಗಿ ಕುತ್ಕೋಗಲೆ ಫೋನ್ ಒಂದು ಲೋಟ ಕುತ್ಕೋಗ. ನಮ್ಮ ಮಾವ ಸರ್ ಕತ್ಕೊ ಬಂದಿದ್ದು ಅದೆಲ್ಲದೂ ತೋರಿಸ್ತೀನಿ ಸರ್. ಉದಯ ಅವರೇ ಸರ್ ಇವನ್ ಜೊತೆ ಯಾರ್ಯಾರು ಕಳ್ತನ ಮಾಡಿದಾರ ಅವ್ರ ಮನೆ ತೋರಿಸ್ತಾನಂತೆ, ಹೋಗಿ ಹೇಳ್ಕೊಂಡ್ ಬನ್ನಿ. ಓಕೆ ಸರ್. ಕೈದಿಗಳ ಹತ್ರ ಏನನ್ನ ನರಿಕತೆ? ನೀವ್ ಹೇಳಿದ್ ಕರೆಕ್ಟ್ ಸರ್. ಏ ಸರ್ ಅವನು ಮನುಷ್ಯ ಅಲ್ವಾ ಸರ್, ಅವನು ಕೊಡ್ಬೇಕಾದ ಗೌರವ ಕೊಡ್ಲೇಬೇಕಲ್ವಾ. ಈಗ ಎಷ್ಟೋ ಜನ ದೊಡ್ಡ ದೊಡ್ಡವರೆಲ್ಲ ಒಳಗವ್ರ ಅವರೆಲ್ಲ ಕಳ್ರ ಸರ್. ಇವನ್ನಿನ್ನೂ ಸಾಬೀತಾಗಿಲ್ಲ, ಅವ್ನ ಮುಖ ನೋಡಿ ಸರ್ ಅಯ್ಯೋ ಅನಿಸ್ತದೆ. ಹೌದು ಸರ್ ಅಯ್ಯೋ ಅನಿಸ್ತದ? ಏ ನೀನ್ ಅಯ್ಯೋ ಅಂದ್ರೆ ಅವ್ನ್ ನಿನಗೆ ಅಯ್ಯಯ್ಯೋ ಅನ್ನಂಗ್ ಮಾಡ್ಬಿಡ್ತಾನೆ. ಕರೆಕ್ಟ್ ಸರ್ ಅಯ್ಯರ ನೋಡ ಬರಲಿ, ನೀನು ನಿಮ್ ಮಾವನ್ ಮನೆ ತೋರಿಸು, ಆಮೇಲೆ ನೀನ್ ಮಾಡಿರೋ ಕಳ್ತನಗಳೆಲ್ಲ ಒಪ್ಕೊಂಡ್ಬಿಡ್ತೀನಿ ಬಿಡಿಸ್ಬಿಡ್ತೀನಿ. ಒಪ್ಕೊಂತ ಬಿಟ್ಬಿಡ್ತೀರ ಸರ್? ಸಾಹೇಬ್ರು ಒಳ್ಳೆ ಇರ್ಕಣ, ನಾನು ಹೇಳ್ತೀನಿ. ಅಯ್ಯೋ ಸುಮ್ಮನೆ ಇರಿ ಸರ್, ನೀವ್ ಹೆಂಗೇನ್ ನಮಗ್ ಗೊತ್ತಿಲ್ವಾ, ನಮ್ ಮಾಡಿರೋ ಕಳ್ತನ ಕೇಸೆಲ್ಲ ಒಪ್ಕೊಂಡ್ಬಿಟ್ರೆ ಅಷ್ಟೇ. ಆಮೇಲೆ ಏನಾಗ್ತದೆ? ದರೋದೆ ಕಳ್ತನ ಅಂತ ನಾವ್ ಮಾಡಿದಿರೋ ಕೇಸ್ಗಳ ನಮ್ಮೇಲೆ ಹಾಕ್ಬಿಟ್ಟು ಸೆಕ್ಷನ್ 380 395 ಅಂತ 5 ವರ್ಷ ಒಳಗ್ ಕುಡಿಸ್ಬಿಡ್ತೀರ ಅಷ್ಟೇ ಸರ್. ಸರ್ ಯಾಕೋ ಏನ್ ಮಾಡ್ದ ಸರ್? ಇವನೇನ್ ಸರ್ ಕೋಡ್ ನಂಬರ್ ಅಲ್ಲಿ ಹೇಳ್ತಾವನೆ. ಏಯ್ ನಾನು ಆಗ್ಲೇ ಹೇಳಿಲ್ವಾ ನಮ್ಗೆ ಹಾಕೋಬೇಕು ಮನೆ ತೋರ್ಸಕ್ ಹೇಳ. ನೀವೇ ಕರೆಕ್ಟ್ ಸರ್. ಏಯ್ ಹಾಕೋ ಅವನಿಗೆ. ಸರ್ ಸರ್ ಇದೇ ಮನೆ ಸರ್ ಇದಾ? ಈಗ ಹಾಕಾಯ್ತಲ್ಲ. ಅಯ್ಯೋ ಸರ್ ಹಂಗಾದ್ರೆ ಆ ಬೀದಿಗಳಿಗೆ ಇನ್ನೊಂದ್ ಮನೆ ಐತೆ ಸರ್. ನಡಿ ತೋರ್ಸ ನಡಿ. ನೀನ್ ನಮ್ಮನ್ ಏನೋ ಆಟ ಆಡಿಸ್ತಾ ಇದ್ಯಾ ಕಣೋ? ಇಲ್ಲ ಸರ್. ನಿನ್ನೆ ತಿಮ್ಮನ್ ಜೊತೆ ಹೋದ್ರಲ್ಲ, ಯಾರ್ಯಾರನ್ನ ತೋರಿಸ್ದ ಅವನು? ಸರ್ ನಿನ್ನೆ ರಾತ್ರಿ 9:30 ಊಟ ಮಾಡ್ಕೊಂಡು 10 ಗಂಟೆಗೆ ಬಿಟ್ಟು ನನ್ನ ಮಗ ಸುತ್ತಿಸ್ದ ಯಶವಂತಪುರ ಮತ್ತಿಕೆರೆ ಪೀಣ್ಯ ದಾಸರಳ್ಳಿ ಲಗ್ಗೆರೆ ಅಯ್ಯಪ್ಪ ಟೆಂಪಲ್ ಎಂಟನೇ ಮೈಲಿ ಹೆಸರುಘಟ್ಟ ಯೂಟರ್ನು ಗೌರಿಬಿದನೂರು ದೊಡ್ಡಬಳ್ಳಾಪುರ ಶ್ರೀನಿವಾಸ್ಪುರ ಕಗ್ಲಹಳ್ಳಿ KGF. ಏನು ಊರ್ ಹೆಸರು ಹೇಳ್ತಾ ಇದ್ದೀರಾ? ಅಲ್ಲ ಸರ್, ಇಷ್ಟೆಲ್ಲಾ ಸುತ್ತಿಸ್ದ ಅವ್ರ ಜೊತೆ ಕಳ್ತನ ಮಾಡಿದ್ರು ಒಬ್ಬರು ತೋರಿಸ್ಲ ಸರ್. ಮಾತ್ರ ಒಳ್ಳೊಳ್ಳೆ ಡಾಬ ತೋರಿಸ್ದ ಸರ್. ಜೋಬ್ನಗರ ಕಾಸೆಲ್ಲ ಖರ್ಚು ಮಾಡಿಸ್ಬಿಟ್ಟ 3 ಅಂದಿ ಮಾಂಸನೇ ಬೇಕು ಅಂತಾನೆ ಸರ್. ಬರ್ತಾ ಒಂದ್ ಟ್ಯಾಕಿಸ್ ಇತ್ತು ಇಲ್ಲಿರ್ಬೋದು ಅಂತ ಒಳಗ ಹೋಗ್ಬಿಟ್ಟು ತಪ್ಪಿಸ್ಬಿಟ ಸರ್. ಆ ಗೇಟಲ್ಲಿ ನಾನು ಈ ಗೇಟಲ್ಲಿ ಇವನು ಇಬ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದಿದೀವಿ. ಬಡ್ಡಿ ಮಗ ಸಿನಿಮಾ ನೋಡ್ಕೊಂಡ್ ಬಂದವ್ ಸರ್, ಅವ್ನ್ ಸಿನಿಮಾ ನೋಡ್ಕೊಂಡ್ ಬಂದಿಗೆ ನನ್ ಬೇಜಾರಿಲ್ಲ ಸರ್. ನಮ್ಮನ್ ಕಾಯಿಸಿದಕ್ಕೂ ಬೇಜಾರಿಲ್ಲ ಸರ್. ಆ ಸಿನಿಮಾ ಹೀರೋಯಿನ್ ನನ್ ಫೇವರೇಟ್ ಸರ್, ಹೇಳಿದ್ರೆ ನಾನು ನೋಡ್ಕೊಂಡ್ ಬರ್ತೀನಿ ಸರ್. ಪ್ರತಾಪ್ ಸರ್ ಟ್ರೀಟ್ಮೆಂಟ್ ರೆಡಿ ಮಾಡು. ಓಕೆ ಸರ್. ಅವನಿಗಲ್ಲ ಮತ್ತೆ ಇವರಿಗೆ ಮಗನೇ ನೋಡಕ್ಕೆ 3 ಇದೆಯಾ, ನನ್ ಕಾನ್ಸ್ಟೇಬಲ್ಸ್ ನ ಆಟ ಆಡಿಸ್ತೀಯ? ಈ ಕಳ್ತನದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಅಂದ್ರೆ ನೋಡಿದ್ಯಲ್ಲ ಹಿಂಗಿಟ್ರೆ ಬಾಯಿಂದ ಬರುತ್ತೆ. ಕಲ್ತನಕ್ಕೆ ನಾನು ನನ್ನ ಮಾವ ದೊಡ್ಡನ್ಮ ಇಬ್ರು ಹೋಗಿದ್ವಿ ಸರ್. ದೀಜಿಯಲ್ಲಿ ಟೆಂಪಲ್ ಅಲ್ಲಿ ಮೆಮೆ ಮೆಮೆ ಸರ್ ದೊಡ್ಡ ನಿಮಿಷ ಇದೆ. ಮಗನೇ
ಯಾರು? ಅವನೇ ಸರ್. ಏಯ್ ಏಯ್, ಎದ್ದೇಳು ಎದ್ದೇಳು. ಪೊಲೀಸ್ನವ್ರು ಅಲ್ಲಿ ನಿಂಕ ಎಲ್ಕೋಗಿರ್ಬೋದು ಗೊತ್ತಿಲ್ಲ. ನಾನು ಸುಮಾರು ಹೊತ್ತು ಕದ್ದು ನೋಡ್ತಾನೆ ಇದ್ದೆ. ಅಲ್ಲೇ ಇದ್ರು, ಇದಕ್ಕಿದ್ದಂಗೆ ಹೊಂಟೋದ್ರು. ಪೊಲೀಸ್ನವರು ಮಂತಾಕ್ ಬಂದಿದ್ರು, ಜೊತೆಗೆ ತಿಮ್ಮನಿದ್ನ ಅನ್ಮುನ್ ಕೇಳ್ತಿದ್ರು. ಇಲ್ಕು ಬಂದಿದ್ರು ಹಂಗಾರೆ. ಆ ಮುಂಡೆ ಮಗ ನಮ್ಮೆಲ್ಲರೂ ಕುತ್ತಿಗೆಗೂ ತಂದ್ಬಿಡ್ತಾನೆ. ಅಂಥದ್ದೇನು ಆಗಕ್ಕಿಲ್ಲ, ಸುಮ್ಕೆ ಕುತ್ಕೊಳೆ. ಪೊಲೀಸ್ನವರು ಅವನು ನಡ್ಕೊಂಡಿರೋ ವಿಷಯ ನಮಗ್ ಗೊತ್ತಾಗಿ ನಾವು ಸರಾಗ್ಲಿ ಅಂತಾನೆ ಅವ್ರನ್ನ ನಾವಿರೋ ತವ ಕರ್ಕೊಂಬಂದಿರೋದು. ಯಾರಿಗೂ ಅನುಮಾನ ಬರ್ಲಿಲ್ಲ ತಾನೇ? ಹೆಂಗ್ ಬರ್ತದೆ ಅನುಮಾನ? ಆ ತಿನ್ನು ದೊಡ್ಡ ನಾಟಕದ ಸುಳೆ ಮಗನು. ಅನುಮ್ನೆಲ್ಲಿ ಆ ಬೇವರ್ಸಿ ಎತ್ ಸಾಯ್ತಾವನ ಯಾರಿಗ ಗೊತ್ತು? ಅವನು ತಿಮ್ಮನು ಒಟ್ಟಿಗೆ ಒಡವೆ ಮರ್ಕೋ ಬತ್ತೀವಿ ಅಂತ ಓದೋರು. ಅಂದ್ರೆ ತಿಮ್ಮನು ಸಿಕ್ಲಾ ಕಂಡವನೇ, ಅನುಮನು ತಪ್ಪಿಸ್ಕೊಂಡವನೇ. ಅದಕ್ಕೆ ನಮ್ಮ ಸರ್ನಾಗ ನಾವಿರ್ಬೇಕು. ಲಕ್ಷ್ಮಿ, ಹೋಗಿ ಅವರು ಯಾವ ಸ್ಟೇಷನ್ದಲ್ಲಿ ಅವ್ರೆ ಅಂತ ನೋಡ್ಕೊಂಡ್ ಬಾ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಯಾಕೆ ಮಂಗಳ್ತಾ ಇದೀಯಾ? ನನ್ನ ಕಾಪಾಡಿ ಸರ್, ನನಗೆ ನೀವೇ ಗತಿ. ನಾನೊಂದು ಹೆಣ್ಣೆಂಗ್ಸು ಸರ್. ನೋಡಿದ್ರೆ ಗೊತ್ತಾಗುತ್ತೆ ಸರ್, ನನ್ನ ಗಂಡ ದಿನ ಕಡ್ಕೊಂಡ್ಬಂದು ಹೊಡಿತಾನೆ, ವರದಕ್ಷಿಣೆ ತಗೊಂಡ್ ಬಾ ಅಂತಾನೆ. ನನ್ನ ನೀವೇ ಕಾಪಾಡ್ಬೇಕು ಸರ್. ಅಳ್ಬೇಡಮ್ಮ, ಹೆಂಗಸ್ರ ಹತ್ರ ನೋಡಕ್ಕಾಗಲ್ಲ ನನ್ನ ಕೈಲಿ. ಮಾಡು ನಿಲ್ಸಮ್ಮ, ನಾನು ಅಕ್ಕ ತಂಗಿಯರ ಜೊತೆ ಹುಟ್ಟಿರೋನೇ ಕಣಮ್ಮ. ಆ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆ ಬಡ್ಡಿ ಮಗ ಎಲ್ಲವನ್ನ ತೋರಿಸು, ಕರ್ಕೊಂಬಂದ್ ಕರೆಂಟ್ ಬಿಡ್ತೀನಿ, ನರ ಸುಟ್ಟಿರ ನಾಯ್ ತರ ಬಿದ್ದಿರ್ತಾನೆ. ಸರಿ ಸರ್. ಅಯ್ಯ ನಿಲ್ಸಮ್ಮ, ಅಳು ನಿಲ್ಸಮ್ಮ. ಅವನು ಕರೆಂಟ್ ಬಿಡ್ತೀನಿ ಅಂತ ಹೇಳಿದ್ನಲ್ಲ. ಅಲ್ಲ ಸರ್, ಅವನ ಕರ್ಕೊಂಡ್ ಇಲ್ಲಿ ಮಡಗ್ತೀನಿ ಅಂತೀಯಲ್ಲ, ಅವನಿಗೆ ಸೊಳಗಳು ಕಚ್ಚಿ ಜ್ವರಗಳು ಬರಕಿಲ್ಲ? ಅಯ್ಯೋ, ನೀನ್ ನನ್ನ ಸ್ವಂತ ತಂಗಿ ಇದ್ದಂಗಮ್ಮ. ನಿನ್ಗೆ ಅಷ್ಟು ಅನುಮಾನ ಇದ್ರೆ ನಿನ್ ಕಣ್ಣಾರ ನೀನೇ ನೋಡ್ಬಿಡ್ಬಾ. ನೋಡು ಬೇರೆ ಸ್ಟೇಷನ್ ನಮ್ಮ ಸ್ಟೇಷನ್ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಕ್ಲೀನ್ ಆಗಿದೆ ನೋಡು. ಏನ ಎಂಬ ನಂಗೆ ಪೂರಾಯಿಸ್ತಾ ಇದೆಯಾ ಹೆಂಡ್ತಿತ್ತರ? ಕಣ್ಣು ಕೂಡ ಕಿತ್ತಾಕ್ಬಿಡ್ತೀನಿ ಬಡ್ಡಿ ಮಗನೆ. ಹಾಂ ಬಾಮ್ಮ. ಮೊದಲೇ ಬರ್ಗೆಟ್ ಅವ್ರೆ ಕಳ್ಳನ ಮಕ್ಕಳು, ಆಮೇಲೆ ಆ ಕಂಪ್ಲೇಂಟ್ ಬರ್ಕೊಟ್ಬಿಡಮ್ಮ. ಅದಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಹಾಂ ನಾನಿದ್ದೀನಿ, ಹೆದರ್ಬೇಡ ನೀನು. ಅವನೆಲ್ಲವನೇ ಅಂತ ಹೇಳಮ್ಮ, ಕರ್ಕೊಂಬಂದು ಚರ್ಮ ಸುಲಿತೀನಿ. ಸರು, ಇವತ್ತು ರಾತ್ರಿನೂ ಅವ್ನು ಕುಡಿದ್ಬಿಟ್ಟು ಬಂದ್ಬಿಟ್ಟು ಹೊಡಿತಾನೆ, ನಾನು ಬೆಳಗ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ಕ್ಷಮಯಾಧರಿತ್ರಿ ಅನ್ನೋದು ಪ್ರೂವ್ ಮಾಡಿಬಿಟ್ಟೆ ತಾಯಿ. ಅಯ್ಯ ಏನು ಹೆಂಗಸ್ರೋ ಏನೋ ಅರ್ಥನೇ ಆಗಲ್ಲ. ಇದಕ್ಕೆ ಸತ್ನ ಏನಾಯ್ತು? ವಿಜಯನಗರ ಪೊಲೀಸ್ ಸ್ಟೇಷನ್ ನೋಡ್ದ ನಿನ್ ಗಣ್ಣು ಚಿಕ್ಲಾಕೊಂಡ ಸೂಳೆ ಮಗ ತಿಮ್ಮನು ನಮ್ಮನ್ನು ತಗ್ಲಾಕಿಸ್ತಾನೆ. ಎಲ್ರು ಇಲ್ಲೇ ಇದ್ರೆ ಪೊಲೀಸ್ ದೊರಕೆ ದೊರಕ್ಬೋದಮ್ಮ, ಮೂಲ್ಕೋಕರು ಹೇಳ್ಬೋದಮ್ಮ. ನಮ್ ಲಾಯರಪ್ಪ ಪಟ್ಟ ಇರೋದ್ಯಾಕೆ? ಹಂದಿ ಕುಯ್ಯದ್ ಬಿಟ್ಟು ಎಲ್ಲಾರನು ಗುಡ್ಡೆ ಹಾಕಂಬಂದ್ಬಿಟ್ಟಿದ್ಯಲ್ಲ ಲಕ್ಷ್ಮಿ, ಅಂದಂಗೆ ಯಾರ ಮನೆ ಕಣ್ಣ ಹಾಕಕ್ಕೆ? ಪೊಲೀಸ್ ನೋಡ್ ಸಮಯ, ನಮ್ಮವ್ರಿಬ್ರನ್ನ ಎತ್ಕೊಂಡೋಗ್ಬಿಟ್ಟವ್ರೆ. ಆ ಚಲ್ಪತಿ ಇಲ್ಲ, ಅವ್ನ ಬಾಯಿ ಮಣ್ಣಾಕ, ನಮ್ ತಿಮ್ಮನ್ನು ಅನ್ಮನ್ನು ಎತ್ಕೊಂಡೋಗ್ಬಿಟ್ಟವನೆ. ತಿನ್ನೋದ್ ಕತ್ತೆ ಆದ್ರೂ ಓಡೋದ್ ನೋಡಿದ್ರೆ ಜಿಗ್ಗೆಗಿಂತ ಜೋರಾಗಿ ಓಡ್ತಾರೆ, ಅದೆಂಗ್ ತಗ್ಲಾಕೊಂಡ್ಬಿಟ್ರು? ಅಯ್ಯೋ ಹೆಂಗ ತಗ್ಲಾಕೊಂಡವ್ರೆ, ಏನಾರ ಮಾಡ್ ಸಮೇ. ನಿನ್ ತೆಜ್ಜಲ್ಲಿ ಏನಾದ್ರೂ ಮಾಡು ಅಂದ್ರೆ ಏನ್ ಮಾಡೋದು ಲಕ್ಷ್ಮಿ? ಅಯ್ಯೋ ನಿಮ್ಗಳ ಕೆಲ್ಸ ಆಗ್ಬೇಕಂದ್ರೆ ನಮ್ಗಳ್ ಹುಡ್ಕೊಂಬಂದ್ಬಿಡ್ತೀಯ, ನಮ್ಗಳ ಕಷ್ಟ ಅಂದ್ರೆ ನೋಡಿ ಹೆಂಗ್ ಮಾತಾಡ್ತೀಯ. ಅದೇ 395 ಆಕ್ಟ್ ಸೆಕ್ಷನ್ ಇದೆ ಕಳ್ತನದ್ದು, ಅದನ್ನ ಹಾಕ್ಬಿಟ್ಟು ಅವ್ರಗಳ್ ನಾಚೆ ಬರಂಗ್ ಮಾಡು. ಒಂದ್ ಕೆಲ್ಸ ಮಾಡು, ನನ್ ಕರಿ ಕೊಟ್ಕೊಡ್ತೀನಿ, ನೀನೇ ಹಾಕೊಂಬಿಡು. ಸೆಕ್ಷನ್ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಕಿರೋ ಸಮಯ ಅನ್ಮ ಮನೇಲಿಲ್ಲ, ಏನು ಬೇಕು ಅನ್ಸಕ್ಕಿಲ್ಲ. ಮೊದ್ಲು ಅವ್ರಗಳ್ ಆಚೆ ಬರಂಗ್ ಮಾಡು, ಆಮೇಲೆ ನಿಮ್ಗೆ ಉಡ್ದಾರಕ್ಕೆ ಎಣ್ಗಳ್ ಸೌರನಂತೆ. ತಲೆ ಹೊಡಿಯೋಕು ತಡೆ ಹೊಡಿಯೋಕು ಬಹಳ ಡಿಫ್ರೆನ್ಸ್ ಐತೆ. ಏನಾನ ಮಾಡನ ಬಿಡು, ನೀನ್ ಬಂದಿದ್ಯ ಅಂದ್ಮೇಲೆ ಹಂಗೆ ಕಳ್ಸಕ್ ಆಗತ್ತಾ? ಕರ್ಕೊಂಡಿ.
ಮತ್ತೆ ಸಮಯ ನಡೆಯ ನಡೆಯ ನಡ್ರ ಜಗನ್ಮಾತೆ, ನೀನು ಈ ಕಲಿಯುಗದಲ್ಲಿ ಭಕ್ತನ ಕಾಪಾಡ್ತೀಯ ಅಂತ ತೋರಿಸ್ಕೊಟ್ಬಿಟ್ಟಿಯಮ್ಮ, ಅಮ್ಮನವ್ರ ಒಡವೆಗಳು ಎಲ್ಲಿದೆ ಸ್ವಾಮಿ? ರೀ ಮುದಯ್ಯ ಸರ್, ಆ ಒಡವೆಗಳು ತೋರಿಸಿ. ಇಲ್ಲ ಸರ್, ಇದು ಅಮ್ಮನವ್ರದಲ್ಲ, ಸುಬ್ರಹ್ಮಣ್ಯ ಸ್ವಾಮಿದು, ಕಾರ್ತಿಕೇಯ ಸ್ವಾಮಿದು. ಎಬಿಎಸ್ ಕಾರ್ಪಸ್ ಇಶ್ಯೂ ಆಗಿದೆ, ಅವರಿಬ್ಬರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಪ್ರತಾಪ್ ಸರ್, ಇವ್ರು ಬರೀ ಕಳ್ಳರಲ್ಲ, ಎಷ್ಟು ದಿನ ನಾವು ಹುಡುಕ್ತಾ ಇದ್ದ ಸೀರಿಯಲ್ ಕಿಲ್ಲರ್ಸ್ ಇವರೇ. ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು ಬೇಡ. ಮತ್ತೆ ಸುಂಕದ ಕಟ್ಟೆಯಲ್ಲಿ ನಮ್ಮ ಹಳೆ ಶೆಡ್ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್ ಮಾಡು. ಒಂದೊಂದು ಕೇಸು ನಾನ್ ಬಾಯ್ ಬಿಡಿಸ್ತೀನಿ. ನಿಮ್ಮನ್ನ ಅರೆಸ್ಟ್ ಮಾಡಿರೋ ವಿಷಯ ನಮಗೂ ನಿಮಗೂ ಮಾತ್ರ ಗೊತ್ತು. ಕೋರ್ಟ್ನಿಂದ ಎಬಿಎಸ್ ಕಾರ್ಪಸ್ ಕಳಿಸಿದಾರಂದ್ರೆ ನಿಮ್ ನೆಟ್ವರ್ಕ್ ಏನೋ. ನಿಮ್ ಮುಸಿರಿಗಳು ನೋಡ್ತಾ ಇದ್ರೆ ನೀವೇ ಆ ಕತ್ಕೊಯ್ದು ಲೂಟಿ ಮಾಡೋ ಗ್ಯಾಂಗ್ ಅನಿಸ್ತಾ ಇದೆ. ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಕಳಿಸಾದ್ರೂ ನಿಮ್ ಕೆಲ್ಸಕ್ಕೆ ಹಾಕಿಸ್ತೀನಿ. ಎಲ್ಲಿ ಕದ್ದೆ, ಏನೇನು ಕದ್ದೆ ಡೀಟೇಲ್ ಆಗಿ ಹೇಳು. ಅವತ್ತು ಇಲ್ಲಿ ಬಂದಿದ್ದೆ ಸರ್, ನಾನು ಇಲ್ಲಿ ಕಾವಲ್ ಕೂತಿದ್ದೆ ಸರ್, ನಮ್ಮವರೆಲ್ಲ ಒಳಗಡೆ ಹೋಗಿ ಕಳ್ತನ ಮಾಡಿದ್ರು ಸರ್. ಯಾರ್ಯಾರು ಹೋದ್ರು? ಅದು ಸರ್, ನಮ್ಮ ಮಾವ ದೊಡ್ಡಮ್ಮನು, ಆಮೇಲೆ ಚಿಕ್ಕಮನಿಯಪ್ಪನು, ವೆಂಕಟೇಶ್ನು, ನಳತೆಮ್ಮನು ಎಲ್ಲ ಒಳಗಡೆ ಹೋಗಿ ಕಳ್ತನ ಮಾಡ್ಕೊಬಂದ್ರು ಸರ್. ಆ ವಜ ಎಲ್ಲ ತನ್ನ ಕೈ ಗೊತ್ತರು ಸರ್. ಅದು ನಿಜನಾ? ಹೌದು ಸರ್, ಕಳ್ತನ ನಾವೇ ಮಾಡಿಸೋ. ದೇವಸ್ಥಾನದ ಒಡವೆಗಳನ್ನ ಕಳ್ತನ ಮಾಡಿದ್ದು ನೀವೇ ಅಂತ ನನಗೆ ಗೊತ್ತು. ಆದ್ರೆ ಆ ಇಬ್ಬರು ಪೂಜಾರಿಗಳನ್ನ ಕೊಲೆ ಯಾಕೆ ಮಾಡಿದ್ರಿ? ಕೊಲೆನಾ? ಇಲ್ಲ ಸ್ವಾಮಿ, ನಾವ್ಯಾವ್ದು ಕೊಲೆ ಮಾಡಿದ ಸ್ವಾಮಿ? ಮಾಡಿಲ್ವಾ? ಲಾಟಿ ಬೇಡ ಸ್ವಾಮಿ. ನೋಡ, ಕಳ್ತನ ಮಾಡಿದ್ದು ನೀವೇ ಅಂದ್ಮೇಲೆ ಆ ಎರಡು ಕೊಲೆಗಳು ನೀವೇ ಮಾಡಿರ್ಬೇಕು ನನ್ನ ಮಗನೇ. ಈ ನನ್ನ ಮಕ್ಕಳನ್ನ ನೀವು ಅರೆಸ್ಟ್ ಮಾಡಿದ್ದು ಕಳ್ತನ ಕೇಸಲ್ಲಿ, ಆದ್ರೆ ಇವರೇ ಸೀರಿಯಲ್ ಕಿಲ್ಲರ್ಸ್ ಅಂತ ಹೇಳ್ತಾ ಇದ್ರಲ್ಲ, ನನಗೇನೋ ಅರ್ಥನೇ ಆಗ್ತಾ ಇಲ್ಲ. ಮೊದಲು ನಾನು ಕಳ್ತನದ ಕೇಸಲ್ಲೇ ಫಿಟ್ ಮಾಡಿದ್ದು, ಆದರೆ ದೇವಸ್ಥಾನದ ಟ್ರಸ್ಟಿ ಬಂದು ಎಲ್ಲ ದೇವಿ ಒಡವೆಗಳೇ, ಶೂಲ ನಮ್ದಲ್ಲ ಅಂದ್ರು. ಎರಡು ತಿಂಗಳು ಹಿಂದೆ ಡಿ ಜೆ ಹಳ್ಳಿ ಮುರುಗನ್ ಟೆಂಪಲ್ನಲ್ಲಿ ಸರ್ ಹೇಳು, ಬೆಳಗಿನ ಜಾವ 1:30-2 ಗಂಟೆಯಲ್ಲಿ ಈ ಘಟನೆ ನಡೆದಂಗಿದೆ ಸರ್. ಈ ದೇವಸ್ಥಾನ ಶೂಲ, ಕುಂಡಿಲಿದ ಕಾಸು, ಒಡವೆಗಳೆಲ್ಲ ಹೋಗಿದೆ ಸರ್. ಅದಲ್ದೇನೆ ಇಲ್ಲಿ ಕೆಲಸ ಮಾಡ್ತಿದ್ರ ಪೂಜಾರಿಗಳು ಅವ್ರು ಕತ್ಕೊಯ್ದು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ಸರ್. ಈ ವಿಷಯ ಈ ತಿಮ್ಮನ್ ಗೊತ್ತಿಲ್ಲ, ಅದಕ್ಕೆ ಒಪ್ಕೊಂಡ. ಶೂಲ ದೇವಸ್ಥಾನದಂದ್ಮೇಲೆ ಕೊಲೆಗಾರರು ಇವರೇ ಅಂತ ಆಯ್ತು.
ಅದಕ್ಕೆ ಹೇಳೋದು ಪ್ರತಾಪ್, ಒಳ್ಳೆ ಕೆಲಸ ಮಾಡೋರಿಗೆ ಆ ದೇವರು ಸಹಾಯ ಮಾಡ್ತಾನೆ ಅಂತ. ಮುರುಗ ತನ್ನ ಶೂಲನ ಕಳಿಸಿ ಕ್ಲೂ ಕೊಟ್ಟಿದ್ದಾನೆ. ಈ ಚಲಪತಿ ಸರ್. ಹೇಳಿ ಚಲಪತಿ, ಏನ್ ವಿಷಯ? ಸರ್, ಟೂ ಡೇಸ್ ಬ್ಯಾಕ್ ಒಂದು ಇಬ್ಬರನ್ನ ಕಳ್ತನದ ಕೇಸಲ್ಲಿ ಅರೆಸ್ಟ್ ಮಾಡಿ ಸೆಲ್ಲಲ್ಲಿಟ್ಟಿದ್ದೀನಿ. ಈ ಸೀರಿಯಲ್ ಕೊಲೆಗಳು, ಥೆಫ್ಟು, ರಾಬರಿ ಇದೆಲ್ಲ ಮಾಡ್ತಿರೋದು ಮೋಸ್ಟ್ಲಿ ಅವರ್ ಗ್ಯಾಂಗೇ ಇರಬಹುದೇನೋ ಅಂತ ನನ್ನ ಅನುಮಾನ. ಯಾಕೆಂದ್ರೆ ನಾವು ಅವ್ರನ್ನ ಅರೆಸ್ಟ್ ಮಾಡ್ತಿದಂಗೆ ಇಬ್ಬರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಂತ ನನಗೆ ಎಬಿಎಸ್ ಕಾರ್ಪಸ್ ಕಳಿಸಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ಇವರಿಬ್ಬರಿಗೂ ಆ ಸೀರಿಯಲ್ ಕಿಲ್ಲರ್ ಗ್ಯಾಂಗ್ಗೂ ಸಂಬಂಧ ಇದೆ ಅಂತ ನನ್ನ ಸ್ಟ್ರಾಂಗ್ ಬಿಲೀಫ್. ಸೊ ಇಫ್ ಯು ಗಿವ್ ಮಿ ದ ಪರ್ಮಿಷನ್ ಸರ್, ಇವರಿಬ್ಬರ ಮೇಲೆ FIR ಫೈಲ್ ಮಾಡಲ್ಲ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲ್ಲ, ನಮ್ಮ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಬಾಯ್ ಬಿಡಿಸ್ತೀನಿ. ಪ್ಲೀಸ್ ಸರ್, ಗಿವ್ ಮಿ ದ ಪರ್ಮಿಷನ್. ಮಿಸ್ಟರ್ ಚಲಪತಿ, ರೂಲ್ಸ್ ಪ್ರಕಾರ ನಾವು FIR ಹಾಕದೆ ಮುಂದಿನ ಕ್ರಮ ಜರುಗಿಸೋ ಹಾಗಿಲ್ಲ. ಆದರೂ ಇತ್ತೀಚೆಗೆ ಸಿಟಿನಲ್ಲಿ ತುಂಬಾ ಕೊಲೆಗಳು, ದರೋಡೆಗಳು ನಡೀತಾ ಇವೆ. ಇದ್ರ ಬಗ್ಗೆ ಇಲ್ಲಿವರೆಗೂ ನಮಗೆ ಸುಳಿವೇ ಸಿಕ್ಕಿಲ್ಲ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಲೇಬೇಕು. ಓಕೆ, ಸ್ವಲ್ಪ ರೂಲ್ಸ್ ಡಿವಿಯೇಟ್ ಮಾಡಿದ್ರು ಪರವಾಗಿಲ್ಲ. ಐ ವಿಲ್ ಗಿವ್ ಯು ಪರ್ಮಿಷನ್, ಗೋ ಅಹೆಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಸ್ವಾಮಿ, ನೀವುಗಳೇ ಹಿಂಗೆ ಸುಳ್ಳಾಡ್ಬಿಟ್ರೆ ನಾವುಗಳು ಹೆಂಗೆ ಸ್ವಾಮಿ ಬದುಕೋದು? ಅಮಾಯಕರ ಬದುಕನ್ನ ಹಾಳು ಮಾಡಿ ಜೀವನ ಮಾಡ್ತಿರೋ ನಿಮ್ಮಂಥವ್ರಿಗೆ ಬದುಕೋ ಯೋಗ್ಯತೆ ಇಲ್ಲ. ಏನ್ ಸ್ವಾಮಿ, ನೀವು ದೊಡ್ಡವರು, ಎಲ್ಲ ಗೊತ್ತಿರೋರು. ನೋಡಿ, 1 kg ಬಂಗಾರ, 500,000 rupees ನೀವು ಅಂದ್ರೆ ನಿಮ್ಮ ಮನೆ ಬಾಕ್ಲಿಗೆ ನಾನೇ ತಂದು ಕೊಡ್ತೀನಿ. ನಮ್ಮವ್ರನ್ನ ಬಿಟ್ಬಿಡು ಸಮೇ. ನೀನ್ ಕೊಡೋ ಎಂಜಲ್ ಕಾಸಿಗೂ ಕೆಜಿ ಬಂಗಾರಕ್ಕೂ ಆಸೆ ಪಡೋಕೆ ನಾನ್ ಏನು ಕಂತ್ರಿ, ಕಜ್ಜಿ, ಕಚರ, ನಾಯಿ ಅಲ್ಲ, ಕಚ್ಚೆ ಬಿಚ್ಕೊಂಡು ನಿಂತ್ಕೊಳ್ಳೋ ಗಂಡು ಸೂಳೆ. 100,000 ಕೊಡ್ತೀನಿ. ಸ್ಟೇಷನ್ಗೆ ಬಂದು ಗಂಡ ಹೊಡಿತಾನೆ ಅಂತ ನವರಂಗಿ ಆಟ ಆಡದಾಗಲೇ ನನಗೆ ಗೊತ್ತಾಯ್ತು ನೀನು ಇವರ್ ಗ್ಯಾಂಗ್ನವಳೆ ಅಂತ. ಇವರನ್ನ ಬಿಡಿಸ್ಕೊಂಡು ಹೋಗೋಕೆ ಫೂಟ್ ಲಾಯರ್ನ ಬೇರೆ ಕರ್ಕೊಂಡು ಬಂದು ಕೋರ್ಟ್ನಲ್ಲಿ ಹೇಳಿಸ್ತೀಯ? ತಪ್ಪು ಮಾಡ್ತಿದ್ಯ ಸ್ವಾಮಿ. ಬಿಸಿ ರಕ್ತ, ಎಂಟಿ ಮಕ್ಕಳು ಬೇರೆ ಇದ್ದಾರೆ. ಏನ್ ಹೆದರ್ಸಾ ಇದೀಯಾ? ನನ್ನ 15 years ಸರ್ವಿಸ್ನಲ್ಲಿ ನಿಮ್ಮಂತ ಕಿತ್ತೋಗಿರೋ ಕಲಾಯಿ ಪಾತ್ರಗಳನ್ನ ಸುಮಾರು ನೋಡಿದ್ದೀನಿ. ನಮ್ಮನ್ನ ನೋಡಿಲ್ಲಲ್ಲ ಸ್ವಾಮಿ. ನಮ್ಮವರು ನಿಮ್ಮನ್ನ ಹುಡುಕೊಂಡು ಬಂದೆ ಬರ್ತಾರೆ ಸ್ವಾಮಿ. ಅವರೇನ್ ಬರೋದು, ನಾನೇ ಹುಡುಕೊಂಡು ಹೋಗಿ ಒಬ್ಬೊಬ್ಬರನ್ನ ಹಿಡಿದು ಉಚ್ಚ ಉಯ್ಯೋ ಜಾಗಕ್ಕೆ ಹಗ್ಗ ಕಟ್ಟಿ ನೆತ್ತಾಕ್ಬಿಡ್ತೀನಿ. ನಿಮ್ ಗ್ಯಾಂಗಲ್ಲಿ ಯಾರ್ಯಾರಿದ್ದಾರೆ, ಏನೇನು ಹಲ್ಕಾ ಕೆಲಸ ಮಾಡಿದ್ದಾರೆ ಅಂತ ಹೇಳಿಲ್ಲ ಅಂದ್ರೆ ನಿಮ್ಗೆಲ್ರಿಗೂ ನರಕ ತೋರಿಸ್ತೀನಿ. Thank you.
ಬಾಯ್ ಬಿಡ್ತೀಯೋ ಇಲ್ವೋ ನನ್ನ ಮಗನೇ. ನಾಕೇನ್ ತಿಳಿಸು, ಗುಡ್ಲು ಒಡವೆ ಕಳ್ತನ ಮಾಡಿದೀವಿ ಅಂತ ಚೆಪ್ಪಾರು. ಸ್ವಾಮಿಕಿ ರೇಪ್ ಚೇಸೇಸಿ ಚಂಪೇಶನ್ ಅಂತ ಹೇಳಿದ್ರ? ಹೇಳಿದ್ರೆ ನನ್ನ ಚರ್ಮ ಸುಲ್ದು ನನ್ನ ಬಾಯಿ ಬಿಡ್ತಾ ಇರಲಿಲ್ಲಪ್ಪ. ಇಷ್ಟಕ್ಕೂ ಪೊಲೀಸರು ಬಂದಾಗ ಬೇರೆ ಬೇರೆ ಮನೆ ತೋರಿಸಲ್ವಾ? ಬುದ್ಧಿಲ್ವಾ? ತಪ್ಸ್ಕೋಬೇಕಿತ್ತು. ಪೊಲೀಸ್ ಅವರು ಏರೋಪ್ಲೇನ್ ಎತ್ತಲಿ, ರೋಲರ್ ಹಾಕ್ಲಿ, ಲಾಳ ಕಟ್ಲಿ, ಬಾಯ್ ಬಿಡಬಾರ್ದು. ಕಾರ್ ಪುಡಿ ಹಾಕಿ ಗುಂಟ ಕಲಾಯಿಸ್ಬಿಟ್ರೆ? ಕಾರ್ ಪುಡಿ ಅಲ್ಲ, ಕರೆಂಟ್ ಇಷ್ಟೇ ಕೂಡ ಬಾಯ್ ಬಿಡಂಗಿಲ್ಲ. ಲೇಕುಂಟೆ, ಆ ಕುಪ್ಪಂಲ ಇನ್ಸ್ಪೆಕ್ಟರ್ ಹಾಕಿದ್ದು ಆನೆಕಲ್ಲ ವಾಚ್ಮನ್ನಿ ವಾಡ್ ಪೆಣ್ಲಾಮ್ನಿ ಮಜಾ ಮಾಡಿ ಬಿಸಾಕ್ಬಿಟ್ಟಿದ್ದು ಅಲ್ಸೂರ್ಲ ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನ ಒಡೆದು ಮಜಾ ಮಾಡಿ ಬಾವಿಗೆ ಎತ್ತಾಕಿದ್ದು. ಆ ನೀಲಗಿರಿ ತೊಪ್ಪಲೆ ಆ ಚಿನ್ನೋಡಕ್ ಪೆಟ್ಟಿಂದೆ, ಮಲ್ಲೇಶ್ವರಂಲ ಆ ಬಿಡ್ಲಿ ಪೆಟ್ಟಿಂದೆ, ತನ್ನಂತ ಕಕ್ಕೇಡ್ಲಾಮಲ ಹಂಗ್ಸನ ಬೇಡ ಬೇಡ ಅಂದ್ರು ಮಾಡಿದ್ದು. ರೈಲ್ವೆ ಸ್ಟೇಷನ್ ಲ ಚಿನ್ ಪಿಲ್ಕಾಯಿನಿ ಭಾಗ ದೊಬ್ಬಿಸಿ ಗೊಂತ ಕೋಸಿ ಬಾವಿಗೆ ಹಾಕಿದ್ದು. ಏಯ್ ಬೇವರ್ಸಿಗಳ, ಆಗಿದ್ದಾಗೋಯ್ತು. ಆ ಲಕ್ಷ್ಮಿ ಬಾಯಿ ಬಿಟ್ಬಿಟ್ರೆ ಆ ಬೋಸುಡಿ ಬಾಯಿ ಬಿಡಲ್ಲ. ಇನ್ ಮೂರು ದಿನಗಳಾಗ ಕೋಟಿ ಕರ್ಕೊಂಡು ಹೋಗ್ತಾರೆ, ಅಲ್ಲೇನಾತದೋ ನೋಡಿ ಬಿಡೋಣ. ನಾನು ದೊಡ್ಡಮ್ಮ ಸ್ವಾಮಿ, 20 ವರ್ಷದ ಹುಡುಗಿ, ಸೈಕಲ್ ಮೇಲೆ ಬರ್ತಾ ಇದ್ಲು. ಎಲ್ಲ ಸೇರಿ ಸೈಕಲ್ ಕಿತ್ಕೊಂಡು ಅವಳನ್ನ ಕೆಡಿಸ್ಬಿಟ್ಟು ಸಾಯಿಸ್ಬಿಟ್ಟು. ನನ್ನ ಹೆಸರು ಮುನ್ಕೃಷ್ಣ, ನಮ್ಮಪ್ಪನು ಬೆಳ್ಳಪ್ಪನು, ಅವನು ಕೇಬಲ್ ಕೆಲಸನೂ ಮಾಡ್ತಿದ್ನು ಸ್ವಾಮಿ.
ಜೊತೆಯಾಗ ಕಳ್ತನಗಳು ಮಾಡ್ತಿದ್ನು. ಜಕ್ಕುರ್ ಸಮಯ ಒಬ್ಳೆ ಹೆಂಗ್ಸು ತೋಪ್ಗಳ್ದಾಗ ಬರ್ತಾಯಿದ್ಲು. 22 ವರ್ಷ ವಯಸ್ಸು ಸಮಯ. ನೀಲಿ ಕಲ್ಲರು ದೇನ ನೈಟಿ ಹಾಕೋತಾರಲ್ಲ ಸಮಯ, ಆ ಥರದ್ದು ಹಾಕ್ಕೊಂಡಿದ್ಲು. ನಾವು ಅಲ್ಲೇ ಓತಾದ್ವಾ, ಅಡ್ಡ ಬಂದ್ಲು. ಕೃಷ್ಣ ಹೆಗಲ ಮೇಲೆ ತಗೊಂಬಂದು ತೋಪ್ನಾಗ ಎಳ್ಕೊಂಡೋಗಿ ಅವಮನ್ಗೆ ಅವಮಾನ ಮಾಡಿದ್ವಿ ಸ್ವಾಮಿ. ಜೊತೆಯಾಗ ಕತ್ತು ಕುಯ್ದುಬಿಟ್ಟು ನೈಟಿನೆತ್ತು ಮಕ್ಕದ ಮೇಲೆ ಹಾಕ್ಬಿಟ್ಟು ನಾನು ಸ್ವಲ್ಪ ಮಾಡಿದ್ನು ಸ್ವಾಮಿ. ಅವನು ತಲೆಕ ಬೆಂಕಿ ಬೆಂಕಿ. ಪ್ರತಾಪ್ ಸರ್, ಆ ಮುದುಕ ನನ್ನ ಮಗನ ಹೇಳ್ಕೊಂಡು ಬಾ. ಸರಿ ಸರ್. ನನ್ನ ಪೇರು ಚಿಕ್ಕಮುನಿಯ ಸ್ವಾಮಿ. ದಂಡುಪಾಳ್ಯ ಕೃಷ್ಣ, ಲಕ್ಷ್ಮಿ, ಕೋತಿ ತಿಂಬಿಡು, ಅನ್ಬಿಡು, ಎಲ್ಲರೂ ನಾಲ್ಕು ಚುಟಾಲೆ ಸ್ವಾಮಿ. ಎಲ್ಲರೂ ಮನೆಗೆ ನುಗ್ಗಿ ಎಲ್ಲರನ್ನೂ ಸಾಯಿಸ್ಬಿಟ್ಟು ಕೆಡಿಸ್ಬಿಟ್ಟು ನಗಲಂತ ಎತ್ಕೊಂಡೋಗ್ಬೇಕಾದ್ರೆ ಕೊನಾಲು ನನ್ನ ಇವಾಳ ಮಿಂದ ಕೀಡಿಸ್ತಾ ಉಂಟು ಸ್ವಾಮಿ. ಟಾರ್ಚರ್ ಕೊಟ್ಟಿದ್ರು ಅದನ್ನೆಲ್ಲ ತಿರುಗಿಸಿ ನಿನಗೆ ಒಬ್ಬನಿಗೆ ಕೊಡ್ತೀನಿ. ಹುಟ್ಟಿದಾಗ್ನಿಂದ ಇಲ್ಲಿವರೆಗೂ ನೀನು ಮಾಡಿದ ಎಲ್ಲ ಅಪರಾಧಗಳು ತಾನಾಗಿ ಆಚೆ ಬರುತ್ತೆ. ಒಡಿರಿ ಸಾರು, ಒಡಿರಿ. ನೀವು ಏನು ಹೇಳಿದ್ರು ಕೋರ್ಟ್ ನಂಬಲ್ಲ, ಸಾಕ್ಷಿ ಕೇಳ್ತಾರೆ. ಅವಾಗ ನಾನು ನನ್ನ ಆಳು ಮಾಡಿ ಒಡೆದು ಬಡ್ದು ಹಿಂಸೆ ಕೊಟ್ಟವ್ರ ಸಮೇ, ಅದಕ್ಕೆ ಭಯ ಬಿದ್ದು ಒಪ್ಕಂಡೆ ಅಂತೀನಿ. ನಮ್ಮ ರಾಜ್ಯ ಎಂದು ಕಂಡು ಕೇಳರಿಯದ ವೆರಿ ಡೇಂಜರಸ್ ಕ್ರಿಮಿನಲ್ಸ್ ಈ ದಂಡುಪಾಳ್ಯದ ಗ್ಯಾಂಗ್. 82 ಮರ್ಡರ್ಸ್, 300 ದರೋಡೆ, ಹೀಗೆ ಲೆಕ್ಕವಿಲ್ಲದಷ್ಟು ಅಪರಾಧಗಳನ್ನು ಮಾಡಿದ್ದಾರೆ. ದಂಡುಪಾಳ್ಯ ಕೃಷ್ಣ 37 ಕೊಲೆ, ಲಕ್ಷ್ಮಿ 18, ದೊಡ್ಡ ಹನುಮ 50, ಚಿಕ್ಕಮುನಿಯಪ್ಪ 3, ಮುನಿಕೃಷ್ಣ 28, ತಿಮ್ಮ ಅಲಿಯಾಸ್ ಕೋತಿರಾಮ 29 ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ. ಯುವರ್ ಆನರ್, ಇಡೀ ಬೆಂಗಳೂರು ಮಹಾನಗರವನ್ನ ಹಗಲು ರಾತ್ರಿ ಬೆಚ್ಚಿ ಬೀಳಿಸಿದ್ದು ದಂಡುಪಾಳ್ಯದ ಒಂದು ಗ್ಯಾಂಗ್. ಇಂಥ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು, ಮಾಧ್ಯಮದವರು ಪೊಲೀಸ್ ಇಲಾಖೆ ಮೇಲೆ ಆದಷ್ಟು ಬೇಗ ಅಪರಾಧಿಗಳನ್ನು ಬಂಧಿಸಿ ಅಂತ ಒತ್ತಡ ಹೇರೋದು ಸರ್ವೇ ಸಾಮಾನ್ಯವಾದದ್ದು. ಇಂತಹ ಒತ್ತಡದ ಪರಿಸ್ಥಿತಿಯಲ್ಲಿ ದಿಕ್ಕು ತೋಚದೆ ಅಸಹಾಯಕರಾಗಿ ಸನ್ಮಾನ್ಯ ಶ್ರೀ ಇನ್ಸ್ಪೆಕ್ಟರ್ ಚಲಪತಿಯವರು ಎಲ್ಲೋ ಇದ್ದ ಅಮಾಯಕರನ್ನ ಕರ್ಕೊಂಬಂದು ಹೊಡೆದು ಬಡದು ಮಾನಸಿಕವಾಗಿ ಚಿತ್ರಹಿಂಸೆ ನೀಡಿ ಇವರೇ ದಂಡುಪಾಳ್ಯದ ಹಂತಕರು ಅಂತ ನಿರೂಪಿಸೋದಕ್ಕೆ ಹೊರಟಿದ್ದಾರೆ. ಇವರ ಆನರ್, ಇವರ ಆನರ್, ಸಾಕ್ಷಿ ಬೇಕಾಗಿರೋದು ಸುಳ್ಳಿಗೆ, ಸತ್ಯಕ್ಕಲ್ಲ ಅಂತ ಹೇಳೋದು ಹಳೆ ಸಿದ್ಧಾಂತ. ನಡುಬೀದಿಯಲ್ಲಿ ನಿಂತು ಬಾಯಿ ಬಡ್ಕೊಂಡ್ರು ಕೇಳಿಸದೇ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸತ್ಯಕ್ಕೆ. ನಡೆದಿರೋ ಎಲ್ಲ ಕೃತ್ಯಗಳಿಗೆ ಇವರೇ ಕಾರಣರು, ಇವರೇ ಆ ದಂಡುಪಾಳ್ಯದ ಗ್ಯಾಂಗ್, ನಟೋರಿಯಸ್ ಕ್ರಿಮಿನಲ್ಸ್. ದಂಡುಪಾಳ್ಯದಲ್ಲಿ ವಾಸ ಮಾಡೋ ಎಲ್ಲರನ್ನು ಕ್ರಿಮಿನಲ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗೆ ನೋಡಿದ್ರೆ ನನ್ನ ಮನೆನೂ ದಂಡುಪಾಳ್ಯದಲ್ಲೇ ಇರೋದು, ಮತ್ ನನ್ನ್ಯಾಕೆ ಅರೆಸ್ಟ್ ಮಾಡಲಿಲ್ಲ? ನಿಮ್ಮ ವಿರುದ್ಧ ಸಾಕ್ಷ್ಯಾಧಾರಗಳು ಸಿಕ್ಕರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಭಟ್ರೆ, ಯಾಕೆ ಯೋಚನೆ ಮಾಡ್ತೀರಾ? ಮಾಡ್ತಾರೆ. ಯುವರ್ ಆನರ್,
ಇದುವರೆಗಿನ ಕೃತ್ಯಗಳನ್ನೆಲ್ಲ ಇವರೇ ಮಾಡಿರೋದು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷ್ಯಾಧಾರಗಳಿವೆ. ದಿನಾಂಕ 8/11/98 ಇದೇ ಗ್ಯಾಂಗು ಸುಶೀಲ ಅನ್ನೋರ ಮನೆಗೆ ನುಗ್ಗಿ ಸುಶೀಲ ಮತ್ತು ಭವ್ಯಾರವರನ್ನ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಅವರನ್ನು ಕೊಲೆ ಮಾಡಿ ಅವರ ಮನೆಯಲ್ಲಿದ್ದ ಒಡವೆಗಳನ್ನೆಲ್ಲ ಕದ್ಕೊಂಡು ಬಂದು ಧಾರವಾಡದ ಪನ್ನಾಲಾಲ ಅಂಗಡಿಗೆ ಮಾರಿದರು. ಕೊಲೆಯಾದವರ ಮನೆಯಲ್ಲಿದ್ದ ಫೋಟೋಗಳಲ್ಲಿ ಏನ್ ಕಾಣ್ತಿದ್ವು ಅದೇ ಒಡವೆಗಳಿವು. ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು? ಇಷ್ಟೇ ಅಲ್ಲದೆ ಡಿಜಿಹಳ್ಳಿ ಮುರುಗನ್ ಟೆಂಪಲ್ನಲ್ಲಿ ಇಬ್ಬರು ಅರ್ಚಕರನ್ನ ರೇಪ್ ಮಾಡಿ ಕೊಂದು ದೇವರ ಒಡವೆಗಳನ್ನ ಕದ್ದಿದ್ದಾರೆ. ಅವುಗಳಲ್ಲಿ ಅತ್ಯಂತ ಮುಖ್ಯವಾದ ಮುರುಗನ ಶೂಲ ಇದರಲ್ಲಿ ದೊರೆತಿದೆ. ಅಂದಮೇಲೆ ಆ ಅಪರಾಧನೂ ಇವರೇ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಸೇಠ್ ಪನ್ನಾಲಾಲ್ ಅವ್ರನ್ನ 4 ಪ್ರಶ್ನೆ ಕೇಳೋದಕ್ಕೆ ತಮ್ಮ ಅನುಮತಿ ಬೇಡ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ತಮ್ಮ ಹೆಸರು? ನನ್ನ ಹೆಸರು ಪನ್ನಾಲಾಲ್ ರೀ. ಅಲ್ಲಿ ನೋಡಿ, ಇವರಲ್ಲಿ ಯಾರು ನಿಮಗೆ ಒಡವೆ ತಗೊಂಬಂದು ಕೊಟ್ರು ಅಂತ ನೀವು ಗುರ್ತಿಡಿಬೇಕು. ಅವ ಅವ ಮತ್ತವ ಅಂದ್ರೆ ಯಾರೇ ಒಡವೆ ತಗೊಂಬಂದು ಕೊಟ್ರು ತಗೊಂಡ್ಬಿಡ್ತೀರಾ? ಅದ್ ಹಂಗಲ್ರಿ ಸಾಹೇಬ್ರ, ಈ ಮೂರು ಮಂದಿ ನನ್ನ ಅಂಗಡಿ ಬಂದು ನಮಗೆ ಬಹಳ ತ್ರಾಸ ಆಗ್ಯದ, ಇದು ನಮ್ ಸ್ವಂತ ಮಾಲ್ ಐತಿ ತಗೊಳ್ರಿ ಅಂತಂದ್ರ ಸಾಹೇಬ್ರ. ಆಮೇಲ ಈ ಸಾಹೇಬ್ರು ನನ್ನ ಅಂಗಡಿ ಬಂದು ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾದದ್ದು ಅದು ಚೋರಿ ಮಾಲ್ ಅಂತ. ಇವರ ಆನರ್, ಸೇಟುಗೆ ಇವರು ಒಡವೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಇವರು ಬರೀ ಒಡವೆ ಕಳ್ಳರು ಮಾತ್ರ. ಇನ್ಸ್ಪೆಕ್ಟರ್ ಚಲಪತಿ ಅವರು ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದು ಕೋರ್ಟಿನ ಹಾದಿ ತಪ್ಪಿಸೋ ತಂತ್ರ. ಇವರ ಆನರ್, ಹಾದಿ ತಪ್ಪಿಸ್ತಿರೋದು ಮಾನ್ಯ ಡಿಫೆನ್ಸ್ ಲಾಯರ್. ಕ್ರಿಮಿನಲ್ಸ್ ಪರವಾಗಿ ಮಾತಾಡ್ತಾ ಸತ್ಯನ ಮುಚ್ಚಿಟ್ಟು ನ್ಯಾಯ ದೇವತೆ ಕಣ್ಣಿಗೆ ಮಣ್ಣೆರಚಿದ್ದಾರೆ. ಇವರ ಆನರ್, ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿರೋ ಒಡವೆಗಳಿಂದಾಗಲಿ ಇನ್ನಿತರ ಸಾಕ್ಷಿ ಆಧಾರಗಳಿಂದಾಗಲಿ ಇವರೇ ಕೊಲೆಗಾರರು ಅಂತ ಕೋರ್ಟ್ನಲ್ಲಿ ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ಸಾಕ್ಷಿ ಹೇಳ್ತೀನಿ ಇವರ ಆನರ್. ತಮ್ಮ ಹೆಸರು? ಸರೋಜ. ವಯಸ್ಸು? 42. ವಾಸ? ಮಲ್ಲೇಶ್ವರಂ. ಇವ್ರನ್ನೆಲ್ಲಾದರೂ ನೋಡಿದಿರಾ? ನೋಡಿದ್ದೀನಿ. ಸೆಪ್ಟೆಂಬರ್ 4 1998 ಬೆಳಗಿನ ಜಾವ ಸುಮಾರು 4 ಗಂಟೆ ನಾನು ನನ್ನ ಮಕ್ಕಳಿಬ್ರು ಒಳ್ಳೆ ನಿದ್ದೆಲಿದ್ವಿ. ನಮ್ಮ ಯಜಮಾನರು ತಿರುಪ್ತಿ ಹೋಗಿದ್ರು. ನನ್ನ ಮಕ್ಕಳಿಬ್ರನ್ನ ಕೊಂದುಬಿಟ್ರು. ಬೇಜಾರಾಗಿ ಸಿಂಗಾಪುರ್ ಹೋಗಿ ಸೆಟ್ಲ್ ಆದ್ವಿ. ದಿನ ಬೆಳಗಾದ್ರೆ ಈ ಪಾಪಿಗಳು ಮಾಡೋ ಅನ್ಯಾಯ, ಕೊಲೆ, ಸುಲ್ಗೆ, ದರೋಡೆ ಇದನ್ನ ಟಿವಿನಲ್ಲಿ ಪೇಪರ್ನಲ್ಲಿ ನೋಡ್ತಾನೆ ಇದ್ದೆ. ಇವರೆಲ್ಲ ನೇನ್ ಗಮನದಿಂದ ಪಾರಾಗ್ತಾರೆ ಅಂತ ಗೊತ್ತಾಯ್ತು. ಈ ಪಾಪಿಗಳು ಬದುಕಬಾರ್ದು, ಇವ್ರು ಸತ್ರೇನೆ ನನ್ನ ಮಕ್ಕಳಾತ್ಮಕ್ ಶಾಂತಿ ಅಂತ ನಾನೇ ಸ್ವತಃ ಸಾಕ್ಷಿ ಹೇಳಕ್ ಬಂದಿದ್ದೀನಿ ಸರ್. ಈ ಕರಿಕೋಟ್ ಹಾಕೊಂಡು ಆ ಪಾಪಿಗಳ ಪರವಾಗಿ ವಾದ ಮಾಡಕ್ ಹೊರಟಿದ್ರಲ್ಲ, ನಿಮ್ಗೆ ಮನುಷ್ಯತ್ವನೇ ಇಲ್ವಾ? ನೀವು ಮನುಷ್ಯ ಅಲ್ವಾ? ನಿಮ್ಮನ್ನು ಹೆಂಡತಿ ಮಕ್ಕಳಿದ್ದಾರೆ. ಅಕಸ್ಮಾತ್ ನಿಮ್ ಹೆಂಡತಿ ಮಕ್ಕಳಿಗೆ ಹೀಗಾಗಿದ್ರೆ ಇವ್ರ ಪರವಾಗಿ ಹೀಗೆ ಹೀಗೆ ವಾದ ಮಾಡ್ತಾ ಇದ್ರ ಹೇಳಿ ಸಾರ್, ಹೇಳಿ ಹೇಳಿ. ಹಾಗೆಲ್ಲ ಮಾತಾಡಬೇಡಿ, ನಿಮ್ಗೆ ಗೊತ್ತಿದ್ ಮಾತ್ರ ಹೇಳಿ. ನನ್ನ ಕಣ್ ಮುಂದೇನೆ ನನ್ನಿಬ್ರು ಮಕ್ಕಳನ್ನ ಅನ್ಯಾಯ ಕೊಂದಿಲ್ಲ ಇವರ ಆನರ್. ಇದಕ್ಕಿಂತ ಸಾಕ್ಷಿ ನೀಡಬೇಕು ಇವರ ಆನರ್. ಮೇಡಮ್ ತಾವಿನ್ ಹೋಗ್ಬೋದು. ಇನ್ಸ್ಪೆಕ್ಟರ್ ಚಲಪತಿ ಅವರು ಹೇಳಿಕೆ ನೀಡೋದಕ್ಕೆ ಅನುಮತಿ ನೀಡಬೇಕು ಅಂತ ಕೇಳ್ಕೋತೀನಿ ಇವರ ಆನರ್. ಯುವರ್ ಆನರ್, ರಾಕ್ಷಸರ ಹಾಗೆ ರಕ್ತ ಕುಡಿದು ಪಶುಗಳಿಗಿಂತ ಕೀಳಾಗಿ ಅತ್ಯಾಚಾರ ಮಾಡುವಂತವರನ್ನ ನೀವು ನಿರಪರಾಧಿಗಳು, ಅಮಾಯಕರು ಅಂತ ಹೇಳ್ತೀರಾ ಸರ್? ಬೆಚ್ಚಿಗೆ ಮಲ್ಗಿರೋ ಮಗು ಕೂಡ ದಂಡುಪಾಳ್ಯದ ಹೆಸರು ಹೇಳ್ತಿದ್ದ ಹಾಗೆ ಬೆಚ್ಚಿ ಬೀಳುತ್ತೆ. ಇವತ್ತು ಬೆಂಗಳೂರಲ್ಲಿ ಎಲ್ಲಿ ರಕ್ತ ಕಂಡ್ರು ದಂಡುಪಾಳ್ಯ ಅಂತ ಕೂಗುತ್ತೆ. ಈ ಸಮಾಜಕ್ಕೆ ಬೇಕಾ ಸ್ವಾಮಿಗಳೇ ಇಂಥ ನರರೂಪದ ರಾಕ್ಷಸರು, ಇಂಥ ವಿಷ ಜಂತುಗಳು, ಇಂಥ ಹೊಲಸು ಜನಗಳು, ಇಂಥ ವಿಕೃತ ಮನಸ್ಸುಗಳು? ಈ ಕೇಸ್ಗಳಿಂದ ಹೇಗಾದರೂ ಬಚಾವ್ ಮಾಡಿ ಅಂತ ಈ ಗ್ಯಾಂಗ್ನವರು ನನಗೆ ಹಣದ ಆಸೆ ತೋರಿಸಿದ್ರು. ಅದಕ್ಕೆ ನಾನು ಕೇರ್ ಮಾಡಲಿಲ್ಲ ಅಂತ ಹೇಳಿ ನಾನು ಎಲ್ಲಿರ್ತೀನಿ?
ನನ್ನ ಮನೆಯಲ್ಲಿ ನನ್ನ ಜೊತೆ ಯಾರ್ಯಾರಿರ್ತಾರೆ, ನನಗಿರೋ ಆಸ್ತಿ ಎಷ್ಟು ಅಂತ ಆರ್ಟಿಐಗೆ ಅಪ್ಲೈ ಮಾಡಿ ಇಂಡೈರೆಕ್ಟ್ ಆಗಿ ನನಗೆ ಜೀವ ಬೆದರಿಕೆ ಹಾಕಿದ್ರು. ಎಷ್ಟೋ ಕಷ್ಟಪಟ್ಟು ಹೋರಾಡಿ 2003 ಅಣ್ಣಾ ಹಜಾರೆ ಈ ಆರ್ಟಿಐ ಆಕ್ಟ್ನ ತಂದ್ರೆ ಇಂಥ ಕ್ರಿಮಿನಲ್ಸು ಅದನ್ನ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರು. ಯುವರ್ ಆನರ್, ಇವರನ್ನ ದಂಡುಪಾಳ್ಯದ ಹಂತಕರು ಅಂತ ಕರೆಯೋಕ್ ಶುರು ಮಾಡಿದ್ರಿಂದ ಇಡೀ ದಂಡುಪಾಳ್ಯದ ಅಮಾಯಕ ಜನರು ತಮ್ಮ ಊರಿನ ಹೆಸರು ಹೇಳ್ಕೊಳ್ಳೋಕೆ ಭಯ ಪಡ್ತಿದ್ದಾರೆ. ಆದ್ದರಿಂದ ಇವರು ಮಾಡಿರೋ ಕೆಲಸಕ್ಕೆ ಆ ಊರಿನ ಜನ ಆ ಹೆಸರನ್ನೇ ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಿಜ ಏನಂದ್ರೆ ಇವರು ಯಾರೂ ದಂಡುಪಾಳ್ಯದವರೇ ಅಲ್ಲ. ಇವ್ರನ್ನ ಇಲ್ಲಿಂದ ಹೊರಗಡೆ ಹೋಗೋಗ್ಬಿಟ್ರೆ ಆಣೆ ಮಾಡಿ ಹೇಳ್ತೀನಿ, ಇನ್ನೊಂದು 100 ರಕ್ತ ಕುಡಿದು ರೇಪ್ ಮಾಡಿ ಸಾಯಿಸ್ತಾರೆ ಅಷ್ಟೇ. ಇವ್ರನ್ನ ಗಲ್ಲಕ್ಕೆ ಹಾಕಿದ್ರೆ 1000 ಜನ ಸಂತೋಷ ಪಡ್ತಾರೆ. That's all, Your Honor. Your Honor, ಹಿಂದೆ ಇಂಥ ಅಪರಾಧಿಗಳನ್ನ ಕಾದು ಎಣ್ಣೆಯಲ್ಲಿ ಹಾಕ್ತಿದ್ರಂತೆ, ರಕ್ತ ಕೀವು ತುಂಬಿದ ಕೊಳದಲ್ಲಿ ಮುಳುಗಿಸ್ತಿದ್ರಂತೆ. ಹಾಗಂತ ಗರುಡ ಪುರಾಣದಲ್ಲಿ ನಾವು ಓದಿದ್ದೀವಿ, ಕೇಳಿದ್ದೀವಿ. ದುರದೃಷ್ಟವಶಾತ್ ನಮ್ಮ ಕಾನೂನಲ್ಲಿ ಅಂಥ ಶಿಕ್ಷೆ ಯಾವೂ ಇಲ್ಲ. ಆದ್ದರಿಂದ ಇಂಥ ಅಪರಾಧಿಗಳಿಗೆ IPC 302 ಸೆಕ್ಷನ್ ಪ್ರಕಾರ ಮರಣದಂಡನೆ ವಿಧಿಸಬೇಕು ಅಂತ ನ್ಯಾಯಾಲಯದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಸರ್, ಇಂಥವ್ರನ್ನೆಲ್ಲ ನಡು ರಸ್ತೆ ನಿಲ್ಲಿಸ್ಬಿಟ್ಟು ಕಲ್ಲಲ್ಲಿ ಹೊಡೆದು ಸಾಯಿಸಬೇಕು. ಇಂಥವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗ್ಲೇಬೇಕು ಖಂಡಿತ. ಎಲ್ಲಾ ಹತ್ಯೆಗಳು ಒಂದೇ ರೀತಿ ಇದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ಅದನ್ನು ಬಲವಾಗಿ ಸಾಬೀತುಪಡಿಸಿದೆ. ಇಲ್ಲಿವರೆಗೆ ದೊರೆತ ಸಾಕ್ಷಿ ಆಧಾರಗಳು ಇವರೇ ಹತ್ಯೆ ಮಾಡಿದ್ದಾರೆ ಅಂತ ಪುಷ್ಟೀಕರಿಸಿದೆ. ಹಾಗೂ ಮಲ್ಲೇಶ್ವರಂ ನಿವಾಸಿ ಮಾಜಿ ಶಾಸಕರ ಧರ್ಮಪತ್ನಿ ಸರೋಜಾರವರ ಪ್ರತ್ಯಕ್ಷ ಸಾಕ್ಷಿಯನ್ನು ಬಲವಾಗಿ ಪರಿಗಣಿಸಿದ ನ್ಯಾಯಾಲಯವು ಇವರ ಈ ಕೃತ್ಯಗಳು ಅಕ್ಷಮ್ಯ ಅಪರಾಧ ಅಂತ ತೀರ್ಮಾನಿಸಿ IPC ಸೆಕ್ಷನ್ 302 ಪ್ರಕಾರ ಈ 9 ಮರಣದಂಡನೆ ವಿಧಿಸಲಾಗಿದೆ. ನಮ್ಮನೆ ಬರಬರೇ ಕ್ಲೀನ್ ಯಾರೋ ಹೇ, ನಾಳೆ ಕೂಡ ಬದುಕಿರ್ತೀನಿ ಅನ್ಕೊಂಬೇಡ. ಇವತ್ತೇ ಏನಿದೆ ನಿನ್ನ ಆಸೆ ತೀರಿಸ್ಕೊಂಬಿಡು. ಗ್ಯಾಂಗ್ನ ಕೆಲವರು ಇನ್ನೂ ಹೊರಗಡೆನೆ ಇದ್ದಾರೆ. ಇವರು ಜೈಲಿಂದ ತಪ್ಪಿಸಿಕೊಳ್ಳೋಕೆ ಮಾಡಿದ್ದ ಪ್ಲಾನ್ಸ್ ಏನು, ಇವರಿಗೆ ಸಹಾಯ ಮಾಡ್ತಿದ್ದ ಪೊಲಿಟಿಷಿಯನ್ಸ್ ಯಾರು, ನನ್ನ ಕೊಲೆ ಮಾಡೋಕೆ ಇವರು ಮಾಡಿದ ಪ್ರಯತ್ನಗಳೇನು, ಇದೆಲ್ಲಕ್ಕೂ ಉತ್ತರ